गुरुभ्यो नमः हरि ओम् वन्दे वन्द्यं विधि भवमहेन्द्रादि वृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्न <coughs> विदधदधिकं ब्रह्मनारायणाख्यम् भूषारत्नं भुवनवलयस्य अखिलाश्चर्यरत्नम् लीलारत्नम् जलधि दुहितुर्देवतामौलिरत्नम् चिन्तारत्नम् जगति भजताम् सत्सरो जुरत्नम् कौसल्याया मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं सुरगुरुम् जगदेकनाथं भक्तप्रियं सकलोकनमस्कृतम् च त्रैगुण्यवर्जितमजं विभुमाद्यमीशम् वन्दे भवघ्नमरा नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते नारायणं नमस्कृत्य नरञ्चैव नरोत्तमम् देवीं सरस्वतीं व्यासं ततो जयमुदीरयेत् देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामिलेशतः गुणगणनिलयं पतिं रमायाः जगदघदहनञ्च वासवीसूनुं मुनिकुलतिलकं च पूर्णबोधम् ಗುರುಮಿ ಪರಮಂ ಮೇ ವಂದೇ ಶ್ರೀಕೃಷ್ಣ ಅರ್ಜುನನಿಗೆ ಪರಮಾತ್ಮನ ಅಪರೋಕ್ಷ ಜ್ಞಾನಿ ಆಗಿರ್ತಾನೆ ಅಂತ ಅಪರೋಕ್ಷಜ್ಞಾನಿಯ ಸ್ವರೂಪವನ್ನ ವಿವರಿಸ್ತಾ ಇದ್ದಾನೆ ಅಪರೋಕ್ಷಜ್ಞಾನಿಯಾದವನು ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳನ್ನು ಬಿಟ್ಟು ಸ್ವರೂಪದಲ್ಲಿರ್ತಕ್ಕಂಥ ಕಾಮನೆಗಳನ್ನ ಮೋಕ್ಷದಲ್ಲೂ ಇಟ್ಟುಕೊಂಡಿರ್ತಾನೆ ಮೋಕ್ಷಕ್ಕೆ ಬೇಕು ಅಂತ ಅದನ್ನ ಇಟ್ಟುಕೊಂಡಿರ್ತಾನೆ ಆದ್ರಿಂದ ಮೋಕ್ಷದಲ್ಲಿ ಸ್ವರೂಪದ ಕಾಮನೆ ಏನಿದ್ರೂ ಕೂಡ ಅದೆಲ್ಲ ಪೂರೈಸಿ ಬಿಡ್ತದೆ ಎಲ್ಲವೂ ಸಫಲ ಆಗ್ತದೆ ಯಾವುದೂ ವ್ಯರ್ಥ ಆಗುವುದಿಲ್ಲ ಹೀಗೆ ಹೇಳಿದಾಗ ಅರ್ಜುನ ಒಂದು ಪ್ರಶ್ನೆ ಮಾಡ್ತಾನೆ ಇಂಥ ಶ್ರೇಷ್ಠವಾದ ಬ್ರಹ್ಮಜ್ಞಾನ ಪಡಿಬೇಕಾಗಿದ್ರೆ ಅದು ಎಲ್ರಿಗೂ ಕೂಡ ಬೇಕೇ ಬೇಕು ಎಲ್ರೂ ಯಾಕೆ ಪ್ರಯತ್ನ ಮಾಡೋದಿಲ್ಲ ಜಗತ್ನಲ್ಲಿ ನೋಡ್ತಿದ್ದೀವಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡೋದಿಲ್ಲ ಪ್ರವೃತ್ತಿನೇ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಬ್ರಹ್ಮಜ್ಞಾನದಿಂದ ಮಹಾನಂದ ಅನುಭವ ಆಗ್ತದೆ ಬ್ರಹ್ಮ ಸಾಕ್ಷಾತ್ಕಾರದಿಂದ ಆನಂದ ಮಗ್ನನಾಗ್ತಾನೆ ಅಂತೆಲ್ಲ ಹೇಳಿದ ಮೇಲೆ ದುಃಖ ಬರಲಿ ಮನಸ್ಸಿಗೆ ವಿಕಾರ ಆಗೋದಿಲ್ಲ ಸುಖ ಬಂದರೂ ವಿಕಾರ ಆಗೋದಿಲ್ಲ ಇಷ್ಟೆಲ್ಲ ಲಾಭ ಇರುವಾಗ ಯಾ ಯಾರು ಯಾಕೆ ಹೆಚ್ಚು ಜನ ಪ್ರಯತ್ನ ಮಾಡ್ತಾ ಇಲ್ಲ ಅದಕ್ಕೆ ಕೃಷ್ಣ ಹೇಳ್ತಾನೆ ಬ್ರಹ್ಮಜ್ಞಾನ ಬರೋದು ಬಹಳ ಕಷ್ಟ ಅದಕ್ಕೆ ಪ್ರವೃತ್ತಿ ಮಾಡೋದಿಲ್ಲ ಬ್ರಹ್ಮನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಇಂದ್ರಿಯ ನಿಗ್ರಹ ಇಲ್ಲದೆ ಆಗೋದಿಲ್ಲ ಇಂದ್ರಿಯ ನಿಗ್ರಹ ಬೇಕಾಗ್ತದೆ ಇಂದ್ರಿಯಗಳನ್ನೆಲ್ಲ ನಿಯಂತ್ರಣ ಮಾಡ್ಕೋಬೇಕಾದ್ರೆ ನಿರಾಹಾರತ್ವದಿಂದ ಮಾಡಬಹುದು ಅಂತ ಪ್ರಶ್ನೆ ಬರ್ಬೋದು ಊಟ ಬಿಟ್ಟುಬಿಟ್ರೆ ಆವಾಗ ಇಂದ್ರಿಯ ನಿಗ್ರಹ ಹಾಗೆ ಆಗ್ತದೆ ಚೆನ್ನಾಗಿ ಊಟ ಮಾಡಿದ್ರೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಪ್ರವೃತ್ತಿ ಆಗ್ತದೆ ಇಂದ್ರಿಯಗಳಲ್ಲಿ ಶಕ್ತಿ ಇರ್ತದೆ ನಿರಾಹಾರತ್ವ ಮಾಡಿಬಿಟ್ರೆ ಆ ಆಹಾರ ತ್ಯಾಗದಿಂದ ಇಂದ್ರಿಯ ನಿಗ್ರಹ ಆಗ್ತದಲ್ಲ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ ಇನ್ ನಿರಾಹಾರತ್ವ ಮಾಡಿದ್ರೆ ಅಂದ್ರೆ ಆಹಾರ ಬಿಟ್ರೆ ಇಂದ್ರಿಯ ನಿಗ್ರಹ ಆಗೋದಿಲ್ಲ ಇಂದ್ರಿಯಗಳು ಇಂದ್ರಿಯಗಳ ಶಕ್ತಿ ಕುಂಠಿತ ಅಷ್ಟೇ ಇಂದ್ರಿಯಗಳಲ್ಲಿ ಶಕ್ತಿ ಹೋಗ್ತದೆ ಅನುರಾಗ ಏನೂ ಹೋಗೋದಿಲ್ಲ ಇಂದ್ರಿಯ ನಿಗ್ರಹ ಮಾಡೋದು ಅಂದ್ರೆ ಬರೇ ಆಹಾರ ಬಿಟ್ಟು ಇಂದ್ರಿಯ ನಿಗ್ರಹ ಮಾಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ ಭೋಗದ ಶಕ್ತಿ ಹೋಗ್ತದೆ ಕಾಲ್ನಲ್ಲಿರೋ ಶಕ್ತಿ ಹೋಗ್ತದೆ ಆದ್ರೆ ಇಂಥ ಕಡೆ ಹೋಗಬೇಕು ಅನ್ನೋ ಆಸೆ ಅದಿದ್ದೇ ಇರ್ತದೆ ಆದ್ರಿಂದ ವಿಷಯ ವಿನಿವರ್ತಂತೆ ನಿರಾಹಾರ ದೇಹಿನಃ ರಸವರ್ಜಂ ರಸೋಪ್ಯಶ್ಯ ಪರಂ ದೃಷ್ಟ ನಿವರ್ತತೆ ಶಕ್ತಿ ನಾಶ ಆಗ್ತದೆ ಹೊರತು ಭೋಗದ ಆಕಾಂಕ್ಷೆ ಹೋಗೋದಿಲ್ಲ ಅಕಸ್ಮಾತ್ ಭೋಗದ ಆಕಾಂಕ್ಷೆ ಹೋಯ್ತು ಅಂತ ಇಟ್ಕೊಳ್ಳೋಣ ಬೇರೆ ಇಂದ್ರಿಯದ್ದು ಆದರೆ ರಸನೇಂದ್ರಿಯದ ಶಕ್ತಿ ಅದು ಹೋಗೋದಿಲ್ಲ ಅದರಿಂದ ರಸನೇಂದ್ರಿಯದಿಂದ ರಸವನ್ನು ಆಸ್ವಾದನೆ ಮಾಡುವ ಆಕಾಂಕ್ಷೆ ಇದ್ದೇ ಇರ್ತದೆ ಉಪವಾಸ ಮಾಡಿದ್ರೆ ಊಟದ ಚಿಂತೆ ಇದ್ದೇ ಇರ್ತದೆ ಊಟ ಬೇಕೇ ಬೇಕು ಅಂತ ಅನಿಸ್ತದೆ ಆ ರಸನೇಂದ್ರಿಯ ರಸವನ್ನ ಬಯಸ್ತದೆ ಆಸ್ವಾದನ ಮಾಡಬೇಕು ಅಂತ ಇಚ್ಛೆ ಉಂಟಾಗ್ತದೆ ಅದರಿಂದ ರಸವರ್ಜಂ ಅಂದ್ರೆ ಎರಡರ್ಥ ಭೋಗದ ಆಸೆ ಏನೂ ಹೋಗೋದಿಲ್ಲ ಉಪವಾಸ ಬಿದ್ದರೆ ನಿರಾಹಾರತ್ವದಿಂದ ಮತ್ತು ರಸನೇಂದ್ರಿಯ ಗೆಲ್ಲಕ್ಕೆ ಆಗೋದಿಲ್ಲ ನಿರಾಹಾರತ್ವದಿಂದ ಅದರ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಇಚ್ಛೆ ಜಾಸ್ತಿ ಆಗ್ತಾ ಹೋಗ್ತದೆ ಅದು ಯಾವಾಗ ಹೋಗೋದು ಆಸೆ ಹೋಗೋದು ಯಾವಾಗ ನಿರಾಹಾರತ್ವದಿಂದ ಹೋಗೋದಿಲ್ಲ ಅಂದ್ರೆ ಇನ್ನೇನು ಉಪಾಯ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ಬೇಕು ಭಗವಂತನ ಅನುಗ್ರಹದಿಂದ ಆಗ್ಬೇಕು ಭಗವಂತನ ಅನುಗ್ರಹ ಆಗ್ಬೇಕಾದ್ರೆ ಹರಿ ಸರ್ವೋತ್ತಮ ಅಂತ ಸದಾ ಅನುಸಂಧಾನ ಬೇಕು ಎಲ್ಲದಕ್ಕಿಂತ ಉತ್ತಮ ಪರಮಾತ್ಮ ಅನ್ನೋ ಅನುಸಂಧಾನ ಇದ್ದು ಬೇರೆ ಎಲ್ಲವೂ ಕೂಡ ಕನಿಷ್ಠ ಅಸಾರ ಅನ್ನುವ ಜ್ಞಾನ ಪದೇ ಪದೇ ನಮಗಿತ್ತು ಅಂತಾದರೆ ಈ ಅನುಸಂಧಾನ ಮಾಡಿಕೊಂಡು ಎಲ್ಲವೂ ಅಸಾರ ಪರಮಾತ್ಮ ಒಬ್ಬನೇ ಉತ್ತಮ ಅಂತ ಆ ತಿಳುವಳಿಕೆ ಬಂದಾಗ ಬೇರೆ ವಸ್ತುಗಳ ಭೋಗದ ಆಸೆ ತಾನಾಗೆ ಹೋಗ್ತದೆ ರಸನೇಂದ್ರಿಯವನ್ನು ಗೆಲ್ಲಿಕ್ಕಾಗ್ತದೆ ಆದ್ದರಿಂದ ಬ್ರಹ್ಮಜ್ಞಾನ ಬಹಳ ಕಷ್ಟ ಬರೋದು ನಿರಾಹಾರತ್ವದಿಂದ ಸಾಧ್ಯ ಇಲ್ಲ ಹರಿಸವೋತ್ತಮತ್ವದ ಅನುಸಂಧಾನ ನಿರಂತರ ಬೇಕು ಪರಮಾತ್ಮನೇ ಸರ್ವಸ್ವ ಅವನೇ ಸಾರ ಅನ್ನುವ ಎಚ್ಚರಿಕೆ ಬೇಕು ಆವಾಗ ಮಾತ್ರ ವಿಷಯ ಪದಾರ್ಥಗಳ ಆಸೆ ಹೋಗ್ತದೆ ಮಗು ಏನೇನ್ ಕೊಟ್ಟರು ತಗೋತದೆ ಅದಕ್ಕೆ ಆಸೆ ಇದ್ದೇ ಇರ್ತದೆ ತಿಂಡಿ ಪದಾರ್ಥಗಳು ಆದ್ರೆ ತಾಯಿಯನ್ನ ನೋಡಿದ ಮೇಲೆ ತಾಯಿ ಬೇಕು ಅಂತ ಅನಿಸಿದಾಗ ಇದ್ಯಾವುದು ಬೇಡ ಆಗ್ತದೆ ಅದಕ್ಕೆ ಅವಾಗ ತಿಂಡಿ ಗಿಂಡಿ ಬೇಡ ಆಗ್ತದೆ ಅದರಂತೆ ಪರಮಾತ್ಮನ ಉತ್ತಮತ್ವ ಅನುಸಂಧಾನದಿಂದ ಭೋಗಶಕ್ತಿ ಭೋಗ ಇಚ್ಛೆ ಇದು ಭೋಗದ ಆಸೆ ಹೋಗ್ತದೆ ಆದ್ರಿಂದ ಎಲ್ರೂ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ ಕೆಲವರು ಮಾತ್ರ ಪ್ರವೃತ್ತಿ ಮಾಡ್ತಾರೆ ಆಹಾರ ಬಿಡ್ಲಿಕ್ಕೆ ಶಕ್ತರಾದವರು ಪ್ರವೃತ್ತಿ ಮಾಡ್ತಾರೆ ಯಾಕೆ ಬೇರೆ ಇಂದ್ರಿಯಗಳದ್ದಂತೂ ಶಕ್ತಿ ಕಳ್ಕೊಂಡ್ಬಿಡ್ಬೋದು ದಸನ ಇಂದ್ರಿಯಕ್ಕೆ ಹರಿ ಸರ್ವೋತ್ತಮತ್ವ ಜ್ಞಾನ ಬೇಕು ಆಸೆ ಬಿಡ್ಲಿಕ್ಕೆ ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಬ್ರಹ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧನೆ ಯಾವುದು ಇಂದ್ರಿಯ ನಿಗ್ರಹ ಆ ಇಂದ್ರಿಯ ನಿಗ್ರಹವನ್ನ ಬೇರೆ ಮಾರ್ಗದಿಂದಲೂ ಮಾಡಬಹುದು ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆ ಹೋಗ್ತಾ ಇರ್ತದೆ ಅದನ್ನ ಮತ್ತೆ 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 ಎಳೆದು ಪರಮಾತ್ಮನ ಕಡೆ ಹಾಕಬೇಕು ಕುದುರೆ ಎಲ್ಲೋ ಹೋಗ್ತಿರ್ತದೆ ಹಗ್ಗದಿಂದ ಎಳದೆಳದು ಸನ್ಮಾರ್ಗಕ್ಕೆ ತರ್ತೇವೋ ಇಲ್ವೋ ಅದರಂತೆ ಪ್ರತ್ಯಾಹಾರ ಅದಕ್ಕೆ ಅದರಿಂದ ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆ ಹೋಗದಂತೆ ಭೋಗ ಸಾಮಗ್ರಿಗಳ ಕಡೆ ಹೋಗದಂತೆ ಈ ಪ್ರಯತ್ನದಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ ಇದು ಸುಲಭ ಮಾರ್ಗ ಆಹಾರ ಬಿಟ್ಟು ಮಾಡೋದು ಕಷ್ಟ ಆದೀತು ಹೋದ ಇಂದ್ರಿಯವನ್ನ ಮತ್ತೆ ಮತ್ತೆ ವಾಪಸ್ ತರಬಹುದಲ್ಲ ಇದರಿಂದ ಬ್ರಹ್ಮಜ್ಞಾನ ಸಂಪಾದನೆ ಮಾಡಬಹುದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಸಾರಾ ಸಾರ ವಿವೇಕ ಜ್ಞಾನ ಇದ್ರೂ ಕೂಡ ಯಾವ್ದು ಸಾರ ಯಾವ್ದು ಅಸಾರ ಅಂತನ್ವ ಆ ವಿವೇಕ ಜ್ಞಾನ ಇದ್ದವನಿಗೂ ಪ್ರತ್ಯಾಹಾರ ಅನ್ನೋ ಪ್ರಯತ್ನ ಮಾಡಿದವನಿಗೂ ಇಂದ್ರಿಯ ನಿಗ್ರಹ ಕಷ್ಟನೇ ಯಾಕೆ ಅಂದ್ರೆ ಎಷ್ಟು ಪ್ರತ್ಯಾಹಾರ ಅಂದ್ರೆ ಎಳದ್ ಹಾಕೋದು ಈ ಕಡೆ ಆದರೆ ಇಂದ್ರಿಯಗಳು ಬಹಳ ಬಲಿಷ್ಠ ತಾವಾಗಿ ವಿಷಯ ಪದಾರ್ಥಗಳ ಕಡೆ ಇಂದ್ರಿಯ ಹೋಗ್ತವೆ ತಾನು ಹೋಗೋದು ಮಾತ್ರ ಅಲ್ಲ ಮನಸ್ಸನ್ನು ಎಳ್ಕೊಂಡು ಹೋಗ್ತವೆ ಭೋಗ ಸಾಮಗ್ರಿಗಳ ಕಡೆ ಬಲಿಷ್ಠವಾದ ಕುದುರೆ ಇದ್ರೆ ಅದನ್ನು ಎಳೆ ಅಂದು ಕಟ್ತೇನೆ ಅಂದ್ರೆ ಆಗತ್ತ ಒಂದು ಹಸುವನ್ನೇ ಹುಲ್ಲಿದ್ದ ಕಡೆ ತಿನ್ಲಿಕ್ಕೆ ಹೋದಾಗ ಈ ಕಡೆ ಎಳ್ಕೊಂಡು ಬರ್ತೇವೆ ಅಂದ್ರೆ ಅಷ್ಟು ಸುಲಭ ಇಲ್ಲ ಕೆಚ್ಚಲಿನ ಹಾಲು ಕುಡಿಯುವಂತ ಕರುವನ್ನ ಈ ಕಡೆ ಎಳೆದು ಹಾಕ್ತೇನೆ ಅಂತಂದ್ರೆ ಎಷ್ಟು ಬಲ ಆಗ್ತದದು ಕೆಚ್ಚಲು ಕಡೆಗೇ ಹೋಗ್ತದೆ ಬಹಳ ಶ್ರಮ ಪಟ್ಟು ಆ ಕರುವನ್ನು ತರಬೇಕು ದನ ತರಬೇಕಾದ್ರೂ ಅಷ್ಟು ಕಷ್ಟ ಬಲಿಷ್ಠವಾದಂಥ ಕುದುರೆ ಮುಂತಾದದ್ದು ಯಾರು ಎಳಿಲಿಕ್ಕೆ ಹೋಗ್ತಾನೋ ಅವನನ್ನೇ ಅಳ್ಕೊಂಡು ಹೋಗ್ತಾವೆ ಗೂಟವನ್ನೇ ಕಿತ್ಕೊಂಡು ಹೋಗ್ತವೆ ಇಂದ್ರಿಯಗಳು ಹಾಗೆ ಪ್ರಮಾಥೀನಿ ನಮ್ಮ ಮೈಯೆಲ್ಲ ಪುಡಿಯಾಗಿ ಹೋಗ್ತಿದೆ ಆ ಇಂದ್ರಿಯಗಳನ್ನ ನಿಗ್ರಹ ಮಾಡೋದ್ರಲ್ಲಿ ಅಷ್ಟು ಪ್ರಬಲ ಅದು ಹರಿಸರ್ವೋತ್ತಮತ್ವ ಅನುಸಂಧಾನದಿಂದ ಅವನ ಅನುಗ್ರಹದಿಂದ ಗೆಲ್ಲಬೇಕೇ ಹೊರತು ಬೇರೆ ಮಾರ್ಗ ಇಲ್ಲ ಇಂದ್ರಿಯಗಳು ತಾವಾಗಿ ಅದರ ಸ್ವಭಾವನೇ ಅದು ಪರಮಾತ್ಮ ಇಂದ್ರಿಯಗಳನ್ನು ಸೃಷ್ಟಿ ಮಾಡುವಾಗ ಬಹಿರ್ಮುಖವಾಗಿ ಮಾಡಿದ್ನಂತೆ ನೀರು ನೀರಿನ ಸ್ವಭಾವ ಏನು ನೀರು ಸೃಷ್ಟಿ ಮಾಡುವಾಗ ಕೆಳಮುಖವಾಗಿ ಹರಿಯುವಂತೆ ಮಾಡಿದ್ದಾನೆ ಬೆಂಕಿ ಸೃಷ್ಟಿ ಮಾಡುವಾಗ ಮೇಲ್ಮುಖವಾಗಿ ಜ್ವಾಲೆ ಹೋಗ್ತದೆ ಎಷ್ಟು ನೀವು ಕಡ್ಡಿ ಕೆಳಗೆ ಹಿಡಿದರೂ ಜ್ವಾಲೆ ಮೇಲೆ ಹೋಗೋದು ನೀರು ಕೆಳಗೆ ಹರಿಯೋದು ಅದರಂತೆ ಇಂದ್ರಿಯಗಳು ಹೃದಯದಲ್ಲಿರುವ ಪರಮಾತ್ಮನ ಕಡೆ ಹೋಗದೆ ಬಹಿರ್ಮುಖವಾಗಿ ಹೊರಗಡೆನೇ ಓಡೋದು ಜಾಸ್ತಿ ಅದು ಅದು ಪ್ರಬಲವಾಗಿ ಹೋಗ್ತವೆ ಅದ್ರಿಂದ ಎಷ್ಟೋ ಜನ ಜ್ಞಾನಿಗಳು ಕೂಡ ಸಾರಾ ಸಾರ ಜ್ಞಾನ ಇದ್ದವರೂ ಕೂಡ ಇಂದ್ರಿಯಗಳಿಗೆ ಬಲಿ ಆದದ್ದುಂಟು ಇಂದ್ರಿಯಗಳಿಗೆ ಅಧೀನ ಇಂದ್ರಿಯಗಳಿಗೆ ಅಧೀನದಾಗಿ ಬಿಟ್ಟಿದ್ದಾರೆ ಬಹಳ ಕಷ್ಟ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಿ ಕರ್ಷತಿ ಅಂತ ವ್ಯಾಸರ ಹೇಳ್ತಾರೆ ಇಂದ್ರಿಯ ಅದರ ಸಮೂಹ ಇಂದ್ರಿಯಗಳು ಬಹಳ ಬಲಿಷ್ಠ ಎಂಥ ವಿದ್ವಾಂಸರನ್ನು ಕೂಡ ವಿವೇಕ ಜ್ಞಾನಿಗಳನ್ನೂ ಕೂಡ ಎಳೆದಾಕಿ ಬಿಡುತ್ತದೆ ಅದು ಇದಕ್ಕೊಂದು ಕಥೆ ಇದೆ ಒಮ್ಮೆ ವ್ಯಾಸರು ಯಾರೋ ತಮ್ಮ ಶಿಷ್ಯರ ಹತ್ರ ಬರೆಸ್ತಾ ಇದ್ರಂತೆ ಗ್ರಂಥಗಳನ್ನ ಬರೆಸುವಾಗ ಬಲವಾನೇಂದ್ರಿಯ ಗ್ರಾಮ ಅಪಿ ಕರೆಶತಿ ಅಂತ ಬರೆದರಂತೆ ವಿದ್ವಾಂ ವಿದ್ವಾಂಸಮಿ ಕರೆಸತಿ ಅಂತ ಅಂದ್ರೆ ಇಂದ್ರಿಯಗಳು ವಿದ್ವಾಂಸರನ್ನು ಜ್ಞಾನಿಗಳನ್ನೂ ಭೋಗ ಸಾಮಗ್ರಿಗಳ ಕಡೆ ಎಳ್ಕೊಂಡು ಹೋಗ್ತದೆ ಅಂತ ಬರೆಸಿದ್ರು ಅದು ಬರೆಯುವಂಥ ಒಬ್ಬ ಋಷಿಗಳಿಗೆ ಜ್ಞಾನಿಗಳಿಗೆ ಅದು ಸರಿ ಅಂತ ಏನು ನಾವೆಲ್ಲ ಜ್ಞಾನಿಗಳು ನಮ್ಮ ಇಂದ್ರಿಯವನ್ನ ಹ್ಮ್ ಅದು ನಮ್ಮನ್ನ ಇಂದ್ರಿಯಗಳು ಎಳ್ಕೊಂಡು ಹೋಗೋದು ಅಂದ್ರೆ ಏನು ವಿಷಯ ಪದಾರ್ಥಗಳ ಕಡೆಗೆ ಇದು ಸರಿಯಲ್ಲ ಅಂತ ಅವರು ತಿದ್ದಿ ಬೇರೆ ಬರೆದ್ರಂತ ಅವರು ಇಂದ್ರಿಯ ಗ್ರಾಮ ವಿದ್ವಾಂಸಂ ನಾಪಕರ್ಷತಿ ಅಂತ ಬರೆದ್ರಂತ ವಿದ್ವಾಂಸಂ ಅಪಿಕರ್ಷತಿ ಅಂತ ವ್ಯಾಸರು ಡಿಕ್ಟೇಟ್ ಮಾಡಿದ್ದು ಅವ್ರು ಬರೆಯುವಾಗ ವಿದ್ವಾಂಸಂ ನಾಪಕರ್ಷತಿ ಅಂತ ಬರೆದ್ರಂತೆ ಯಾ ಸರಿ ಗೊತ್ತಾಯ್ತು ಅಲ್ಲಿಗೆ ನಿಲ್ಲಿಸಿದ್ರು ಇವತ್ತಿಗೆ ಸಾಕು ನಾಳೆ ಬರೆಸ್ತೇನೆ ಅಂತ ಋಷಿಗಳು ತಮ್ಮ ಆಶ್ರಮಕ್ಕೆ ಹೋದ್ರು ಅವತ್ತು ರಾತ್ರಿ ವ್ಯಾಸರು ಮಳೆ ಬರೆಸಿದರು ಆ ಮಳೆಯಲ್ಲಿ ತಾವು ಹೆಣ್ಣು ರೂಪ ಧರಿಸಿದ್ರು ಹೆಣ್ಣು ವೇಷ ಹಾಕ್ಕೊಂಡು ಹೆಣ್ಣು ರೂಪ ಧರಿಸಿ ಆ ಮಳೆಯಲ್ಲಿ ಆ ಋಷಿಗಳ ಶಿಷ್ಯನ ಆಶ್ರಮಕ್ಕೆ ಹೋದ್ರಂತು ಬಾಗಲ್ ಬಡದ್ರು ಶಿಷ್ಯ ಬಾಗಲ್ ತೆಗೆದ ಕನ್ನೆ ನಿಂತಿದ್ದಾಳೆ ಹೆಣ್ಣು ಮಗಳು ನಿಂತಿದ್ದಾಳೆ ಬಾಮಾ ಒಳಗಡೆ ಅಂತ ಕರೆದ್ರಂತೆ ಒಳಗಡೆ ಹೋದ್ಲು ಏಕಾಕಿಯಾಗಿ ರಾತ್ರಿ ಹೊತ್ತು ಆ ಮಗಳು ಬಂದದ್ದು ನೋಡಿ ಆ ಋಷುಗಳ ಮನಸ್ಸಿನಲ್ಲಿ ಸ್ವಲ್ಪ ಕ್ಷೋಭೆ ಆಗ್ಲಿಕ್ಕೆ ಶುರುವಾಯ್ತು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಮಾತುಕತೆ ಪ್ರಾರಂಭ ಆಯ್ತು ಮದುವೆ ವಿಚಾರ ಮಾತಾಡಿದ್ರು ನಿನಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ರಂತೆ ರಿಷುಗಳು ಇಲ್ಲ ಅಂದ್ಲು ನನಗೂ ಮದುವೆ ಆಗಿಲ್ಲ ಅಂತ ಇವರು ಅಂದ್ರು ಹಾಗೇ ಮಾತು ಮುಂದುವರೆದು ಹಾಗಾದ್ರೆ ನೀನ್ ನನ್ನನ್ನು ಮದುವೆ ಮಾಡ್ಕೊಳ್ಬಹುದಲ್ಲ ಅಂದ್ರಂತೆ ರಿಷುಗಳು ಧಾರಾಳವಾಗಿ ಮಾಡ್ಕೋತೇನೆ ನನಗೇನು ಅಭ್ಯಂತರ ಇಲ್ಲ ಅದ್ರ ಒಂದು ಕಂಡೀಷನ್ನು ನನ್ನ ಮದುವೆ ಮಾಡ್ಕೊಳ್ಳುವವರು ನನ್ನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ತಮ್ಮ ಮನೆ ಸುತ್ತ ಮೂರು ಪ್ರದಕ್ಷಿಣೆ ಬರಬೇಕು ಅಂತ ನನ್ನ ಒಂದು ಕಂಡೀಷನ್ ಅದರಿಂದ ಋಷಿಗಳೇ ನೀವು ನನ್ನನ್ನು ಮದುವೆ ಮಾಡ್ಕೊಳ್ಳೋದಾದ್ರೆ ನನ್ನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಮೂರು ಪ್ರದಕ್ಷಿಣೆ ಬರ್ರಿ ನಿಮ್ಮ ಆಶ್ರಮಕ್ಕೆ ಅಂತ ಅದಕ್ಕೇನಂತೆ ಅಂತ ಋಷಿಗಳು ಆ ಮಳೆಯಲ್ಲಿ ಆ ಹೆಣ್ಣು ಮಗಳನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಮೂರು ಸಲ ಪ್ರದಕ್ಷಿಣೆ ಬಂದ್ರಂತೆ ಬಂದು ಬಾಗಿಲಲ್ಲಿ ಇಳಿಸ್ತಾರೆ ಇಳಿಸುವಾಗ ನೋಡ್ತಾರೆ ಹೆಣ್ಣು ಮಗಳು ಅಲ್ವೇ ಇಲ್ಲ ಅವಳು ಇಷ್ಟು ಗಡ್ಡ ಮೀಸೆ ಬಿಟ್ಟುಕೊಂಡು ವೇದವ್ಯಾಸ ದೇವರು ನಿಂತಿದ್ದಾರೆ ಆಶ್ಚರ್ಯ ಆಗೋಯ್ತು ಶಿಷ್ಯರಿಗೆ ಏನಿದು ವ್ಯಾಸರು ಹೆಣ್ಣಿನ ರೂಪದಿಂದ ಬಂದಿದ್ದಾರೆ ಸಿಗಾಕೊಂಡ್ಬಿಟ್ರು ಆಮೇಲೆ ವ್ಯಾಸರು ಕೇಳಿದ್ರಂತೆ ಆ ಹೆಣ್ಣು ಮಗಳು ಆಶ್ರಯ ಕೇಳಿ ಬಂದರೆ ನೀನು ಮದುವೆ ಮಾಡ್ಕೋತೇನೆ ಅಂತ ಮಾತು ಮುಂದುವರಿಸಿ ಮದುವೆಗೋಸ್ಕರ ಅವಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಇಷ್ಟೆಲ್ಲ ಯಾಕೆ ನೀನು ಅವಳ ವಶನಾಗಿ ಬಿಟ್ಟಿ ಹೌದು ನನ್ನ ಇಂದ್ರಿಯ ಮೇಲೆ ನನಗೆ ನಿಯಂತ್ರಣವೇ ಬರಲಿಲ್ಲ ಅಂದ್ರಂತೆ ರಿಷಿಗಳು ಹಾಗಾದ್ರೆ ನಿನ್ನೆ ನಾನು ಹೇಳುವ ಶ್ಲೋಕ ಏನ್ ಬರ್ದಿದ್ದಿ ಹೇಳು ರಿಷಿಗಳು ಕ್ಷಮಾ ಕೇಳಿದ್ರು ತಪ್ಪಾಯ್ತು ನಾನು ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಂ ನಾಪಕರಿಷತಿ ಅಂತ ಬರ್ದಿದ್ದೆ ಈಗ ತಿದ್ದುಪಡಿ ಮಾಡಿ ಸರಿ ಬರಿತೇನೆ ಅಂತ ಹೇಳಿ ಪುಸ್ತಕ ತಗೊಂಡು ಬರೆದ್ರಂತೆ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರಿಷತಿ ಕರುಷತಿ ಕರಿಷತೆ ಕರಿಷತ್ತೇವಾ ಅಂತ ಬರೆದರಂತೆ ಹೀಗೊಂದು ಕಥೆ ಇದೆ ಅದರಿಂದ ಪ್ರಮಾಥಿ ಇಂದ್ರಿಯಗಳು ಬಹಳ ಬಲಿಷ್ಠ ಜ್ಞಾನಿಗಳನ್ನು ಕೂಡ ಎಳ್ಕೊಂಡು ಹೋಗ್ತದೆ ಅಷ್ಟು ಸುಲಭದಲ್ಲಿ ಇಂದ್ರಿಯ ನಿಗ್ರಹ ಸಾಧ್ಯ ಇಲ್ಲ ಆದ್ರಿಂದ ಬ್ರಹ್ಮಜ್ಞಾನವು ಕಷ್ಟ ಅದಕ್ಕೇನ್ ಮಾಡ್ಬೇಕಾಗಾದ್ರೆ ಅರಹ ಮತ್ಪರ ಯುಕ್ತ ಆಸೀತ ಮತ್ಪರಹ ನಾನೇ ಸರ್ವೋತ್ತಮ ಅಂತ ಸದಾ ಅನುಸಂಧಾನ ಮಾಡ್ತಾ ಇರಬೇಕು ಆಗ ಬ್ರಹ್ಮಜ್ಞಾನ ಶಕ್ಯವಾಗ ಮಹಾ ಪ್ರಯತ್ನನೂ ಮಾಡ್ಬೇಕು ಇಂದ್ರಿಯ ನಿಯಮನ ಮಾಡಲಿಕ್ಕೆ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಅವನೇ ಸರ್ವೋತ್ತಮ ಅಂತ ಎಲ್ಲ ಕರ್ಮಗಳನ್ನು ಅವನಿಗೆ ಅರ್ಪಿಸ್ತಾ ಬರ್ಬೇಕು ಸಾತ್ವಿಕವಾದ ಪರಿಶುದ್ಧ ಆಹಾರಗಳನ್ನು ಸ್ವೀಕಾರ ಮಾಡಬೇಕು ಮಿತ ಆಹಾರ ಇವೆಲ್ಲ ಮಾಡಿಕೊಂಡು ಭಗವಂತನ ಅನುಸಂಧಾನದಲ್ಲಿದ್ದರೆ ಆಗ್ತದೆ ಮತ್ತು ಇಂದ್ರಿಯ ನಿಗ್ರಹ ಆಗದೇ ಇರಲಿಕ್ಕೆ ಕಾರಣ ಏನು ಅದನ್ನು ವಿವೇಚನೆ ಮಾಡಿ ಹೇಳ್ತಿದ್ದಾನೆ ಕೃಷ್ಣ ಮನುಷ್ಯ ಇಂದ್ರಿಯ ನಿಗ್ರಹ ಮಾಡಬೇಕಾದ್ರೆ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯ ಪದಾರ್ಥಗಳು ಅಂತ ಇದೆ ಭೋಗ ಸಾಮಗ್ರಿ ಅದರಲ್ಲಿ ದೋಷ ಚಿಂತನೆ ಮಾಡಬೇಕು ದೋಷ ಚಿಂತನೆ ಮಾಡಿದ್ರೆ ಇಂದ್ರಿಯ ಆ ಕಡೆ ಹೋಗೋದೇ ಇಲ್ಲ ಮನಸ್ಸು ಆ ಕಡೆ ಹೋಗೋದೇ ಇಲ್ಲ ಒಂದು ಮಗು ಏನೋ ಕರದ ಪದಾರ್ಥವನ್ನ ಅಪೇಕ್ಷೆ ಪಡ್ತದೆ ತಾಯಿಯಾದವಳು ಅದರ ದೋಷ ಹೇಳಬೇಕು ನೋಡು ಇದನ್ನ ತಿಂದ್ರೆ ಹೊಟ್ಟೆ ನೋವಾಗ್ತದೆ ಪಕ್ಕದ ಮನೆ ಹುಡುಗನಿಗೆ ಹೊಟ್ಟೆ ನೋವಾಗಿತ್ತೋ ಇಲ್ಲೋ ಅಳ್ತಾ ಇದ್ನಲ್ಲ ನಿನಗೂ ಆಗ್ತದೆ ನೋಡು ಅಂತ ಆ ಪದಾರ್ಥದ ದೋಷ ಹೇಳಿದಾಗ ಬಿಡೋ ಸಂಭವ ಉಂಟು ಧ್ಯಾಯತೋ ವಿಷಯಾನ್ ಪುಂಸ ಸಂಘಸ್ತೂಪ ಸಂಗಾತ್ ಸಂಜಾಯತೆ ಸಂಜಾತೆ ಕಾ ಕಾತ್ ಕ್ರೋಧೋ ಬಿಜಾತೆ ಕ್ರೋಧ ಸಮ್ಮೋಹ ಸಮ್ಮೋಹಾತ್ ವಿಭ್ರಮಃ ಸ್ಮೃತಿಭ್ರಂಶ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಮನುಷ್ಯ ಖಾಲಿ ಇರುವಾಗ ಏನು ಕೆಲಸ ಇಲ್ದೆ ಇರುವಾಗ ಭೌತಿಕವಾದ ಭೋಗ ಸಾಮಗ್ರಿಗಳನ್ನೇ ಯೋಚನೆ ಮಾಡ್ತಾ ಇರ್ತಾನೆ ಆದ್ರಿಂದ ಅದು ಬೇಕು ಬೇಕು ಅನ್ನುವಂಥ ಅಭಿಲಾಷೆ ಉಂಟಾಗ್ತದೆ ಅದರ ಇಚ್ಛೆ ಉಂಟಾಗ್ತದೆ ಆವಾಗ ಆ ಇಚ್ಛೆಗೆ ಪೂರೈಸಿಕೊಳ್ಳಿಕ್ ಹೋಗ್ತಾನೆ ಅದಕ್ಕೆ ಯಾರು ಅಡ್ಡಿ ಮಾಡ್ತಾರೋ ಏನ್ ವಿಘ್ನ ಬರ್ತದೋ ಅವರನ್ನು ಕೊಲ್ಲುವ ಮಟ್ಟಕ್ಕೂ ಹೋಗ್ತಾನೆ ಕಾಮ ಮೊದಲು ವಿಷಯ ಪದಾರ್ಥಗಳದ್ದೇ ಧ್ಯಾನ ಅದರಿಂದ ಅದು ತಮ್ಮದಾಗಬೇಕು ಅನ್ನುವಂಥ ಅಭಿಮಾನ ನನ್ನದನ್ನು ಮಾಡ್ಕೋಬೇಕು ಅಂತ ಅದ್ರ ಮೇಲೆ ಬಲವಾದ ಆಸೆ ಆಸೆ ಪುರುಷದೇ ಇದ್ದಾಗ ಅದಕ್ಕೆ ವಿಘ್ನ ಮಾಡಿದವರ ಮೇಲೆ ಕೋಪ ಕೋಪದಿಂದ ಅವರನ್ನ ಅದು ಧರ್ಮಶಾಸ್ತ್ರ ಮರ್ತು ಹೋಗ್ತದೆ ಕ್ರೋಧಾತ್ಬತಿ ಸಮ ವಿಸ್ಮೃತಿ ಉಂಟಾಗ್ತದೆ ಶಾಸ್ತ್ರದ್ದು ಇನ್ನೊಬ್ಬರನ್ನ ಹತ್ಯೆ ಮಾಡಬೇಕು ಮಾಡಬಾರ್ದು ಅದ್ಯಾವುದು ತಲೆಗೆ ಬರೋದಿಲ್ಲ ಆವಾಗ ಶಾಸ್ತ್ರವನ್ನ ಮೀರಿ ಅವನೇನಾದರೂ ಅನ್ಯಾಯ ಮಾಡ್ತಾನೆ ಆವಾಗ ನರಕಕ್ಕೆ ಬಿಡ್ತಾನೆ ಇದು ಪ್ರಣಾಳಿ ಇದಕ್ಕೆ ಪ್ರಣಾಳಿ ಅಂತಾರೆ ಈ ಚೈನ್ ಇದು ಅದರಿಂದ ಇಂದ್ರಿಯ ನಿಗ್ರಹ ಆಗ್ಬೇಕಾದ್ರೆ ವಿಷಯ ಪದಾರ್ಥಗಳ ಧ್ಯಾನ ಮಾಡೋದಕ್ಕಿಂತ ಅದರಲ್ಲಿರೋ ದೋಷ ಚಿಂತನೆ ಮಾಡಬೇಕು ಆಗ ತಾನ ಹಾಗೆ ಬೇಡ ಅಂತ ಅನ್ನಿಸ್ತದೆ ಆದ್ದರಿಂದ ಈಗ ಏನು ಮಾಡಬೇಕು ಖಾಲಿ ಇದ್ದಾಗ ಪರಮಾತ್ಮನಲ್ಲಿ ಹಾಕಬೇಕು ಅದಕ್ಕೆ ಜಗನ್ನಾಥ ದಾಸರು ಹೇಳ್ತಾರೆ ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗಿರಿಸಿ ಇದು ಸಮೀಚೀನ ಉಪಾದೇಯವೆಂದರುಪಿ ಮನಸ್ಸು ವಿಷಯದ ಕಡೆ ಆ ವಿಷಯವೇ ಮನಸ್ಸಿನಲ್ಲಿ ಈ ರೀತಿ ಪರಮಾತ್ಮ ಮಾಡಿ ಇದೇ ವಿಷಯ ಪದಾರ್ಥಗಳು ಈ ಭೋಗ ಸಾಮಗ್ರಿಯೇ ಸಮೀಚೀನಾ ಇದೇ ಸರ್ವಸ್ವ ಅಂತ ಭ್ರಾಂತಿ ಉಂಟು ಮಾಡ್ತಾನೆ ಪರಮಾತ್ಮ ಅದಾಗಬಾರ್ದು ಮನಸ್ಸು ವಿಷಯದ ಕಡೆ ಹೋಗಬಾರ್ದು ವಿಷ ಆಗಿಬಿಡ್ತದೆ ಅದು ಪರಮಾತ್ಮನ ಕಡೆ ಹೋಗ್ಬೇಕು ಪರಮಾತ್ಮ ಮನಸ್ಸಿನಲ್ಲಿ ಬರಬೇಕು ನಮ್ಮ ಮನಸ್ಸಿನಲ್ಲೆಲ್ಲ ವಿಷ ವಿಷಯ ತುಂಬಬಾರ್ದು ಪರಮಾತ್ಮ ತುಂಬಬೇಕು ನಮ್ಮ ಮನಸ್ಸು ಪರಮಾತ್ಮನಲ್ಲಿ ಹೋಗಿ ಸೇರ್ಬೇಕು ಆವಾಗ ಇಂದ್ರಿಯ ನಿಗ್ರಹ ಸಾಧ್ಯ ಈಗ ಕೈಯಲ್ಲಿ ಒಬ್ಬನಿಗೆ ಹಣದ ಗಂಟು ಇದೆ ಅಂತ ಇಟ್ಟುಕೊಳ್ಳಿ ಅಥವಾ ಮನೆಯಲ್ಲಿ ತುಂಬಾ ಹಣ ಇಟ್ಟುಕೊಂಡಿದ್ದಾನೆ ಆವಾಗ ಕಳ್ಳರು ಬರ್ತಾರೆ ಹಣ ಕದಿತಾರೆ ಅನ್ನುವಂಥ ಭಯಕ್ಕೆ ಅವಕಾಶ ಇದೆ ಅದೇ ಆ ಹಣವನ್ನ ಅವನು ರಾಜನ ಹತ್ತರನೋ ಅಥವಾ ರಾಜಭಟ್ರೋ ಅಥವಾ ಬ್ಯಾಂಕ್ನಲ್ಲಿಯೋ ಭದ್ರವಾದ ಜಾಗದಲ್ಲಿ ಇಟ್ಬಿಟ್ರೆ ಇವನಿಗೆ ಯಾವ ಭಯವೂ ಇಲ್ಲ ಯಾವ ಭಯನೂ ಇಲ್ಲ ಸೇಫ್ ಆಗಿರ್ಬೋದು ಅದರ ಚಿಂತೆನೇ ಇಲ್ಲ ಇವನಿಗೆ ಯಾವ ಪೀಡೆನೂ ಇಲ್ಲ ಅದರಂತೆ ಮನಸ್ಸು ಅನ್ನೋದು ಒಂದು ಹಣ ಇದ್ದಾಗ ಆ ಮನಸ್ಸು ಎಂಬ ಧನವನ್ನ ಇದು ಮೋಕ್ಷಕ್ಕೆ ಸಾಧನ ಶ್ರೇಷ್ಠವಾದ ಧನ ಬಾಹ್ಯೇಂದ್ರಿಯಗಳು ಅಂದ್ರೆ ಕಣ್ಣು ಕಿವಿ ಕಾಲು ಕೈ ಈ ಮನಸ್ಸನ್ನ ಭೋಗ ಸಾಮಗ್ರಿ ಕಡೆ ಎಳ್ಕೊಂಡು ಹೋಗ್ತಾವೆ ಕಳ್ಳರು ಧನವನ್ನ ಕದಿಯುವಂತೆ ಇಂದ್ರಿಯಗಳು ಈ ಮನಸ್ಸನ್ನ ಎಳ್ಕೊಂಡು ಹೋಗ್ತವೆ ಅದಕ್ಕೆ ಅವಕಾಶ ಕೊಡದಂತೆ ಆ ಮನಸ್ಸನ್ನ ಸೇಫ್ ಆಗಿ ಬ್ಯಾಂಕಿನಲ್ಲಿ ಹಣ ಇಟ್ಟ ಹಾಗೆ ಪರಮಾತ್ಮನ ಪಾದದಲ್ಲಿ ಇಡಬೇಕು ಆವಾಗ ಆ ಇಂದ್ರಿಯಗಳಿಗೆ ಆ ಸಾಮರ್ಥ್ಯ ಬರೋದಿಲ್ಲ ಭಗವಂತನ ಪಾದದಲ್ಲಿಟ್ಟ ಇನ್ ಮನಸ್ಸನ್ನ ಎಳ್ಕೊಂಡು ಹೋಗತಕ್ಕಂಥ ಶಕ್ತಿ ಇಂದ್ರಿಯಗಳಿಗೆ ಬರೋದಿಲ್ಲ ರಾಜನ ಹತ್ರ ಹಣ ಇದ್ರೆ ಯಾವ ಕಳ್ಳರಲ್ಲಿ ಹೋಗ್ತಾರೋ ಅವನ ಹತ್ರ ಧೈರ್ಯದಿಂದ ಸಾಮಾನ್ಯ ಮನುಷ್ಯನ ಹತ್ರ ಆದ್ರೆ ಹೋಗ್ತಾರೆ ಅದರಿಂದ ಮನಸ್ಸನ್ನ ಪರಮಾತ್ಮನ ಕಡೆ ಪರಮಾತ್ಮನಲ್ಲಿ ಇಡಬೇಕು ಆಗ ಇಂದ್ರಿಯಗಳೆಂಬಂತಹ ಕಳ್ಳರು ಈ ಮನಸ್ಸನ್ನ ವಿಷಯ ಪದಾರ್ಥಗಳ ಕಡೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಲೋಕದಲ್ಲಿಯೂ ನಾವು ನೋಡ್ತೇವೆ ಯಾವುದೋ ಒಂದು ವಿಶೇಷ ವಸ್ತುವಿನಲ್ಲಿ ಒಬ್ಬ ಮನಸ್ಸಿಟ್ಟಾಗ ಅಷ್ಟು ಸುಲಭದಲ್ಲಿ ಆ ಮನಸ್ಸು ಅದನ್ನ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಯಾವುದೋ ಒಂದು ನಾಟಕವನ್ನು ಯಾವುದೋ ದೃಶ್ಯವನ್ನು ತನ್ಮಯತೆಯಿಂದ ನೋಡ್ತಾ ಇದ್ದವನಿಗೆ ಎಲ್ಲೋ ಹೋಗ್ಬೇಕು ಬಾ ಅಂದ್ರೆ ಅವನು ಹೇಳೋದೇ ಇಲ್ಲ ಇದು ಮುಗಿದ್ಮೇಲೆ ಬರೋದು ಅಂತಾನೆ ಆ ರೀತಿ ಮನಸ್ಸು ಪರಮಾತ್ಮನ ಕಡೆನೇ ತನ್ಮಯತೆ ಹೊಂದಿತ್ತು ಅಂತಂದ್ರೆ ಇನ್ನೊಂದ್ ಕಡೆ ಅದು ಹೋಗೋದಿಲ್ಲ ಈ ರೀತಿ ಇಂದ್ರಿಯ ಜಯವನ್ನು ಸಂಪಾದನೆ ಮಾಡಬೇಕು ಆವಾಗ ಮನಸ್ಸಿಗೆ ಮನಸ್ಸು ಆಗ್ತದೆ ಪ್ರಸನ್ನತೆ ಬರ್ತದೆ ಪ್ರಸನ್ನವಾದಾಗ ಮನಸ್ಸು ತಿಳಿಯಾದಾಗ ಶಾಸ್ತ್ರಾಧ್ಯಯನ ಸುಲಭ ಆಗ್ತದೆ ಶಾಸ್ತ್ರಶ್ರವಣ ಆಗ್ತದೆ ಮನಸ್ಸು ವ್ಯಗ್ರ ಆದಾಗ ಏನ್ ಹೇಳಿದ್ರು ತಲೆಗೆ ಹೋಗೋದಿಲ್ಲ ಅರ್ಥ ಆಗೋದಿಲ್ಲ ಮನಸ್ಸು ತಿಳಿಯಾಗಿರಬೇಕು ಗುರುಮುಖದಿಂದ ಶಾಸ್ತ್ರ ಶ್ರವಣ ಮಾಡಬೇಕು ಅದರಲ್ಲಿ ತನ್ಮಯತೆ ಇರಬೇಕು ಇರಬೇಕಾದ್ರೂ ಮೊದಲು ಇಂದ್ರಿಯ ಜಯ ಆಗ್ಬೇಕು ಮನಸ್ಸು ತಿಳಿ ಆಗ್ಬೇಕು ಶ್ರವಣ ಆಗ್ಬೇಕು ಆಮೇಲೆ ಶ್ರವಣ ಮಾಡಿದ್ದನ್ನ ಮನನ ಮಾಡಬೇಕು ಅಲ್ಲಿಗೆ ಬಿಟ್ರೆ ಮತ್ತೆ ಮರುದ ಪಾಠ ಅರ್ಥ ಆಗೋದಿಲ್ಲ ಮನನ ಮಾಡಬೇಕು ಮನನ ಮಾಡಿದ ಮೇಲೆ ದೃಢ ಆಗ್ತದೆ ಜ್ಞಾನ ಧ್ಯಾನ ಆಮೇಲೆ ಧ್ಯಾನದಿಂದ ಸಾಕ್ಷಾತ್ಕಾರ ಆಗ್ತದೆ ಸಾಕ್ಷಾತ್ಕಾರ ಆದ್ಮೇಲೆ ಮೋಕ್ಷಕ್ಕೆ ಬೇಕಾದ ಅನುಗ್ರಹ ಪ್ರಸನ್ನ ಪ್ರಸನ್ನತೆ ಬರ್ತದೆ ಪರಮಾತ್ಮನ ಪ್ರಸಾದ ಆಗ್ತದೆ ಆಮೇಲೆ ಯಾವ ದುಃಖವೂ ಕೂಡ ಇಲ್ಲ ಸಮಸ್ತ ದುಃಖಗಳ ನಿವೃತ್ತಿ ಆಗ್ತದೆ ಅದರಿಂದ ಮನಸ್ಸನ್ನ ಪರಮಾತ್ಮನಲ್ಲಿ ಆಸಕ್ತ ಆಗೋ ಹಾಗೆ ಮಾಡು ಅದಕ್ಕೆ ಬೇಕಾದಂತೆ ಭಗವಂತನ ಕಥಾಶ್ರವಣ ಹಾಡುಗಳನ್ನು ಹಾಡೋದು ಇದನ್ನ ಅಭ್ಯಾಸ ಮಾಡ್ತಾ ಹೋಗಬೇಕು ಯಾರು ಈ ರೀತಿ ಮನಸ್ಸನ್ನು ನಿಗ್ರಹ ಮಾಡೋದಿಲ್ಲ ಇಂದ್ರಿಯಗಳ ಜೊತೆಗೆ ಮನಸ್ಸು ಆ ಭೋಗ ಸಾಮಗ್ರಿಗಳ ಕಡೆ ಹೋಗ್ಲಿಕ್ಕೆ ಬಿಡ್ತಾರೆ ಅಂಥವ್ರ ಪರಿಸ್ಥಿತಿ ಏನಾಗ್ತದೆ ಅಂದ್ರೆ ದೊಡ್ಡ ನದಿಯಲ್ಲಿ ಭಾರಿ ಪ್ರವಾಹ ಇರತಕ್ಕಂತಹ ನದಿಯಲ್ಲಿ ಒಂದು ದೋಣಿ ಬಿಡ್ತಾರೆ ಗಾಳಿ ಬೀಸೋ ಕಡೆನೆ ಆ ದೋಣಿಯನ್ನ ನಾವು ನಡೆಸಿದ್ರೆ ಆ ಗಾಳಿ ದೋಣಿಯನ್ನ ದಬ್ಕೊಂಡು ದಬ್ಕೊಂಡು ಎಲ್ಲೋ ಒಂದು ಕಡೆ ಹೋಗಿ ಸುಳಿಯಲ್ಲಿ ಬೀಳಿಸಿ ಬಿಡ್ತದೆ ಆದ್ರಿಂದ ದೋಣಿ ನಡೆಸುವನು ಪ್ರಯತ್ನ ಪೂರ್ವಕವಾಗಿ ತಾನು ಯಾವ ದಿಕ್ಕಿಗೆ ಹೋಗಬೇಕು ಆ ದಿಕ್ಕಿಗೆ ಬಲ ಹಾಕಿ ದೋಣಿಯನ್ನ ಆ ಕಡೆ ತಳ್ಳಬೇಕು ಗಾಳಿ ಬೀಸ್ತಾ ಇದೆ ನನ್ನ ಪಾಡಿಗೆ ನಾನು ಹುಟ್ಟು ಹಾಕದೆ ಸುಮ್ಮನೆ ಕೊಡ್ತೀನಿ ದೋಣಿ ಹೋಗ್ತದೆ ಅಂತಂದ್ರೆ ಆ ಗಾಳಿ ಬೀಸಿದ ಕಡೆ ಹೋಗ್ತದೆ ಅಷ್ಟೇನೆ ಬೇರೆ ಕಡೆ ಹೋಗ್ಬೇಕು ಅಂತ ಆದ್ರೆ ಇವನು ಆ ಅದಕ್ಕೆ ವಿರುದ್ಧವಾಗಿ ಹುಟ್ಟು ಹಾಕಿ ಆ ದೋಣಿಯನ್ನ ಅದು ಹುಟ್ಟು ಹಾಕೋದು ಅಂತ ಇರ್ತದೆ ಆ ಕಡೆ ಈ ಕಡೆ ಇಬ್ರು ಹುಟ್ಟು ಹಾಕ್ತಿರ್ತಾರೆ ಆವಾಗ ಆ ಹುಟ್ಟು ಹಾಕಿದ ಕಡೆ ದೋಣಿ ಹೋಗ್ತದೆ ಹಾಗೆ ಮನಸ್ಸು ದೋಣಿ ಇದ್ದಾಗ ಇಂದ್ರಿಯಗಳೆಲ್ಲ ಗಾಳಿ ಇದ್ದಾಗ ಬೀಸುವ ಗಾಳಿ ದೋಣಿಯನ್ನು ಎಳ್ಕೊಂಡು ಹೋಗುವಂತೆ ಇಂದ್ರಿಯಗಳು ಮನಸ್ಸನ್ನ ಎಳ್ಕೊಂಡು ಹೋಗಿಬಿಡ್ತಾವೆ ತಾವೇ ಅದರಿಂದ ಗಾಳಿಗೆ ಸರಿಯಾಗಿ ದೋಣಿ ಬಿಡಬಾರ್ದು ನಮಗೆಲ್ಲಿ ಹೋಗ್ಬೇಕು ಆ ಕಡೆ ಹುಟ್ಟು ಹಾಕ್ಬೇಕು ಅಷ್ಟೇ ಆದ್ರಿಂದ ಪರಮಾತ್ಮನ ಕಡೆ ನಾವು ಮಹಾಪ್ರಯತ್ನ ಪೂರ್ವಕವಾಗಿ ಅವನ ಕಥಾಶ್ರವಣಾದಿಗಳಿಂದ ಮನಸ್ಸೆಂಬ ದೋಣಿಯನ್ನು ಆ ಕಡೆ ಕಳಿಸ್ಬೇಕು ಹೀಗೆ ಇಂದ್ರಿಯ ನಿಗ್ರಹ ಮೋಕ್ಷಕ್ಕೂ ಸಾಧನ ಆಗ್ತದೆ ಅನರ್ಥ ಪರಿಹಾರಕ್ಕೂ ಕಾರಣ ಆಗ್ತದೆ ಇಂದ್ರಿಯ ನಿಗ್ರಹ ಮಾಡದೇ ಇದ್ರೆ ಕಂಡು ಕಂಡದ್ದನ್ನ ತಿನ್ನಬೇಕು ಅಂತ ಮನಸ್ಸು ಹೋಗ್ತದೆ ಆ ಕಡೆ ಇನ್ನು ದುಃಖ ಪಡ್ಬೇಕಾಗ್ತದೆ ಅನರ್ಥ ಆಗ್ತದೆ ಅನರ್ಥನು ಹೋಗ್ಬೇಕು ಮೋಕ್ಷ ಅನ್ನೋ ಪುರುಷಾರ್ಥನು ಸಿಗಬೇಕು ಅಂತಂದ್ರೆ ಮನಸ್ಸೆಂಬ ದೋಣಿಯನ್ನ ಮೊದಲು ನಿಗ್ರಹ ಮಾಡಬೇಕು ಇಲ್ದಿದ್ರೆ ಇಂದ್ರಿಯಗಳು ಮನಸ್ಸನ್ನ ಎಳ್ಕೊಂಡು ಹೋಗ್ತವೆ ಇದೇ ಇಂದ್ರಿಯ ನಿಗ್ರಹ ಅಂದ್ರೆ ಇದೊಂದೇ ಮಾರ್ಗ ನಾ ಹೇಳಿದ್ದೆ ಸರಿಯಾದ ಮಾರ್ಗ ಅಂತಾನೆ ಇನ್ನು ಒಟ್ಟಿನಲ್ಲಿ ಅಪರೋಕ್ಷ ಜ್ಞಾನಿಗಳ ಪರಿಚಯ ಒಂದೇ ಶ್ಲೋಕದಲ್ಲಿ ಮಾಡಿಕೊಡ್ಬೇಕು ಒಂದೇ ಮಾತಿನಲ್ಲಿ ಅಪ್ರೋಕ್ಷ ಜ್ಞಾನಿಗಳ ಸ್ವಭಾವ ಹೇಗಿರ್ತದೆ ಹೇಳಬೇಕು ಅಂತಂದ್ರೆ ಯಾ ನಿಶಾ ಜಾಗೃತಿ ಸಂಯಮಿ ಯಶ್ಯಾಂ ಜಾಗೃತಿ ಭೂತಾನಿ ನಿಶಾ ಪಶ್ಯತೋ ಮುನೇ ಒಗಟು ಹೇಳಿದಂತೆ ಒಂದೇ ಮಾತಿನಲ್ಲಿ ಕೃಷ್ಣ ಹೇಳ್ತಾನೆ ಅಪ್ರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಸಾಮಾನ್ಯ ಜನರಿಗೆ ಯಾವುದು ರಾತ್ರಿಯೋ ಅದು ಅಪರೋಕ್ಷ ಜ್ಞಾನಿಗಳಿಗೆ ಹಗಲು ಸಾಮಾನ್ಯ ಜನರಿಗೆ ಯಾವುದು ಹಗಲು ಅದು ಅಪರೋಕ್ಷ ಜ್ಞಾನಿಗಳಿಗೆ ರಾತ್ರಿ ಇಷ್ಟಿಂದ ತಿಳ್ಕೋ ಅಂತ ಅರ್ಥ ಆಗೋದಿಲ್ಲ ಸಾಮಾನ್ಯ ಜನರಿಗೆ ಯಾವುದು ಹಗಲು ಭೌತಿಕ ಸಾಮಗ್ರಿ ಪ್ರಪಂಚದ ಬಗ್ಗೆ ಹಗಲು ಪ್ರಪಂಚದಲ್ಲಿ ಏನೇನ್ ನಡೀತಾ ಇದೆ ಯಾರ್ಯಾರು ಯಾರು ಯಾರು ಯಾರಿಗೆ ಯಾರು ಏನ್ ಮಾಡಿದ್ರು ಏನೇನು ಅಪಘಾತಗಳಾಯಿತು ಯಾರು ಮಂತ್ರಗಳಾದ್ರು ಇದೆಲ್ಲ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಸಾಮಾನ್ಯ ಮನುಷ್ಯರಿಗೆ ಯಾವುದು ಹಗಲು ಪ್ರಪಂಚದ ವಿಷಯದಲ್ಲಿ ಹಗಲು ಎಲ್ಲ ಕಾಣಿಸ್ತಾ ಇದೆ ಜಾಗೃತರಾಗಿರ್ತಾರೆ ಪರಮಾತ್ಮನ ವಿಷಯದಲ್ಲಿ ರಾತ್ರಿ ಆದರೆ ಅಪರೋಕ್ಷ ಜ್ಞಾನಿಗಳಿಗೆ ಪ್ರಪಂಚದ ವಿಷಯದಲ್ಲಿ ರಾತ್ರಿ ಭಗವಂತನ ವಿಷಯದಲ್ಲಿ ಹಗಲು ಅಂದ್ರೆ ಎಲ್ಲ ಗೊತ್ತಿದೆ ಇಷ್ಟೇ ವ್ಯತ್ಯಾಸ ಆದ್ರೆ ಬ್ರಹ್ಮಜ್ಞಾನಿಗಳು ಎರಡು ಥರ ಇದ್ದಾರೆ ದೇವತೆಗಳು ಬ್ರಹ್ಮಜ್ಞಾನಿಗಳು ದೇವತೆಗಳನ್ನು ಬಿಟ್ಟು ಉಳಿದವರು ಬ್ರಹ್ಮಜ್ಞಾನಿಗಳು ಅಂತ ಎರಡು ಥರ ಅದರಲ್ಲಿ ಉತ್ತಮ ಬ್ರಹ್ಮಜ್ಞಾನಿಗಳು ಅಂದ್ರೆ ದೇವತೆಗಳು ಅವರು ತತ್ವಾಭಿಮಾನಿಗಳು ನಮ್ಮ ದೇಹದಲ್ಲಿದ್ದು ನಿಯಾಮಕರಾಗಿದ್ದು ನಮ್ಮ ಎಲ್ಲ ಇನ್ ತತ್ವಗಳು ಅಂದ್ರೆ ಇಂದ್ರಿಯಗಳು ಪಂಚಭೂತಗಳು ನಮ್ಮ ದೇಹದಲ್ಲಿರುವ ತತ್ವಗಳು ಅದಕ್ಕೆಲ್ಲ ನಿಯಾಮಕರಾಗಿ ನಮ್ಮನ್ನ ಕಾರ್ಯದಲ್ಲಿ ತೊಡಗಿಸುವವರು ಅವರು ಅವ್ರಿಗೆ ಎರಡೂ ಇರ್ತದೆ ಬ್ರಹ್ಮಜ್ಞಾನನೂ ಇರ್ತದೆ ಜಗತ್ತಿನ ಜ್ಞಾನನೂ ಇರ್ತದೆ ಇದು ಸ್ವಲ್ಪ ವ್ಯತ್ಯಾಸ ತತ್ವಾಭಿಮಾನಿ ದೇವತೆಗಳಿಗೆ ಮಾತ್ರ ಪರಮಾತ್ಮನೂ ಹಗಲು ಪ್ರಪಂಚವೂ ಹಗಲೇ ಯಾಕೆ ನಮ್ಮ ದೇಹದಲ್ಲಿದ್ದು ತತ್ವಾಭಿಮಾನಿಗಳಾಗಿ ನಮ್ಮಿಂದ ಜಗತ್ತಿನಲ್ಲಿ ಕೆಲಸ ಮಾಡಿಸ್ಬೇಕಲ್ಲ ಅವರು ಮಾಡಿಸ್ಬೇಕಾದ್ರೆ ಅವ್ರಿಗೆ ಜಗತ್ತಿನ ಜ್ಞಾನ ಬೇಕು ಜಗತ್ತು ಕಾಣಿಸ್ತಾ ಇರಬೇಕು ಆವಾಗ ಅವರು ಕೆಲಸ ಮಾಡಿಸ್ತಾರೆ ಅದರಿಂದ ಜಗತ್ತಿನಲ್ಲಿ ನಮ್ಮ ಸಾಧನೆ ನಮ್ಮ ಕಾರ್ಯಗಳು ನಡೀಲಿಕ್ಕೆ ಅವರಿಗೆ ಜಗತ್ತಿನ ಜ್ಞಾನನೂ ಇದೆ ಬ್ರಹ್ಮಜ್ಞಾನನೂ ಇದೆ ಇವರು ತತ್ವಾಭಿಮಾನಿಗಳು ಬೇರೆ ಬ್ರಹ್ಮಜ್ಞಾನಿಗಳು ಇರ್ತಾರೆ ಅಪರೋಕ್ಷ ಜ್ಞಾನಿಗಳು ಅವ್ರಿಗೆ ಪ್ರಪಂಚ ಜ್ಞಾನ ಇರೋದಿಲ್ಲ ಯಾಕೆಂದ್ರೆ ಅವ್ರು ನಮ್ಮ ದೇಹದಲ್ಲಿದ್ದು ತತ್ವಾಭಿಮಾನಿಗಳೇನು ಅಲ್ಲ ಅವರು ಕೇವಲ ಬ್ರಹ್ಮಜ್ಞಾನಿಗಳು ಈ ವ್ಯತ್ಯಾಸವನ್ನು ತಿಳ್ಕೋಬೇಕು ಇದರಿಂದ ಏನು ಒಂದು ಸಿದ್ಧಾಯಿತು ಅಂತಂದ್ರೆ ಆಚಾರ್ಯರ ಸಿದ್ಧಾಂತಕ್ಕೆ ಇದು ಅನುಕೂಲ ಈಗ ಕೆಲವ್ರು ಹೇಳ್ತಾರೆ ಕೆಲವು ಮತದವರು ಯಾರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿರ್ತದೆ ಅವರಿಗೆ ಪ್ರಪಂಚ ಎಲ್ಲ ಕತ್ತಲೆ ರಾತ್ರಿ ಅಂತ ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ ಅಪರೋಕ್ಷ ಜ್ಞಾನಿಗಳಿಗೆ ಬ್ರಹ್ಮಜ್ಞಾನಿಗಳಿಗೆ ಪ್ರಪಂಚವು ರಾತ್ರಿ ಬ್ರಹ್ಮಜ್ಞಾನ ಬರದೇ ಇದ್ದವರಿಗೆ ಪ್ರಪಂಚ ಹಗಲು ಬ್ರಹ್ಮಜ್ಞಾನ ಬಂದ ಮೇಲೆ ಪ್ರಪಂಚ ಎಲ್ಲ ರಾತ್ರಿ ಅಂದ್ರೆ ಏನು ಏನರ್ಥ ಆಯ್ತು ಬ್ರಹ್ಮಜ್ಞಾನ ಬಂದ ಮೇಲೆ ಪ್ರಪಂಚ ಕಾಣಿಸಲ್ಲ ಪರಮಾತ್ಮ ಮಾತ್ರ ಕಾಣ್ತಾನೆ ಪ್ರಪಂಚ ಕಾಣಿಸಲ್ಲ ಅದು ರಾತ್ರಿ ಇದ್ದ ಹಾಗೆ ಅಂದ್ರೆ ಪ್ರಪಂಚ ಸುಳ್ಳು ಅಂತ ಪ್ರಯೋಗಸಾನ ಆಯ್ತು ಹಗ್ಗ ನೋಡಿ ಹಾವು ಅಂತ ಭ್ರಮಿಸ್ತಾನೆ ಎಲ್ಲಿಯವರೆಗೆ ಅವನಿಗೆ ಹಾವದು ಇದು ಹಗ್ಗ ಅಂತ ಸರಿಯಾದ ಜ್ಞಾನ ಬರೋ ತನಕ ಹಾವು ಕಾಣಿಸ್ತದೆ ಇದು ಹಗ್ಗ ಅಂತ ಸರಿಯಾದ ಜ್ಞಾನ ಬಂತು ಅಂದ್ರೆ ಮತ್ತೆ ಹಾವು ಕಾಣೋದಿಲ್ಲ ಅವನಿಗೆ ಯಾಕೆ ಸುಳ್ಳು ಸುಳ್ಳು ಹಾವು ಸುಳ್ಳು ಆದರೆ ಭ್ರಮಿಸಿರ್ತಾನೆ ಹಗ್ಗ ಅಂತ ಭ್ರಮಿಸಿರ್ತಾನೆ ಸರಿಯಾದ ಜ್ಞಾನ ಬರ ಹಾವಿನ ಜ್ಞಾನ ಬಂತು ಅಂತ ಅದು ಹಗ್ಗ ಇದು ಹಗ್ಗ ಅಂತ ಜ್ಞಾನ ಬಂದ್ರೆ ಆವಾಗ ಮತ್ತೆ ಹಾವಿನ ಜ್ಞಾನ ಬರಲ್ಲ ಅದು ಕತ್ತಲೆ ಅಂದ್ರೆ ಸುಳ್ಳು ಹಾಗೆ ಬ್ರಹ್ಮಜ್ಞಾನ ಬಂದವರಿಗೆ ಪ್ರಪಂಚ ರಾತ್ರಿ ಕಾಣಲ್ಲ ಅಂತ ಹೇಳಿದ್ರಿಂದ ಬ್ರಹ್ಮಜ್ಞಾನ ಬರೋ ತನಕ ಭ್ರಾಂತಿಯಿಂದ ಕಾಣಿಸ್ತಾ ಇತ್ತು ಬ್ರಹ್ಮಜ್ಞಾನ ಬಂದ ಮೇಲೆ ಹಾವು ಅನ್ನೋ ಜ್ಞಾನ ಬಂದ ಮೇಲೆ ಹಗ್ಗ ಹಗ್ಗ ಅನ್ನೋ ಜ್ಞಾನ ಬಂದ ಮೇಲೆ ಹಾವು ಹೇಗ್ ಕಾಣಿಸಲ್ವೋ ಹಾಗೆ ಪ್ರಪಂಚ ಕಾಣಿಸಲ್ಲ ಬ್ರಹ್ಮಜ್ಞಾನ ಬಂದ ಮೇಲೆ ಯಾಕೆ ಸುಳ್ಳು ಆ ಭ್ರಾಂತಿ ಹೋಗಿಬಿಡ್ತದೆ ಅಂತ ಅರ್ಥ ಮಾಡ್ತಾರೆ ಇದು ಸರಿಯಲ್ಲ ಯಾಕೆ ಅಂದರೆ ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ ಅವರಿಗೆ ಬ್ರಹ್ಮಜ್ಞಾನನೂ ಇದೆ ಪ್ರಪಂಚ ಜ್ಞಾನನೂ ಇದೆ ಅದಕ್ಕೆ ಅದನ್ನ ಆಚಾರ್ಯ ಹೇಳಿತ್ತು ಬ್ರಹ್ಮಜ್ಞಾನವೂ ಇದೆ ಪ್ರಪಂಚ ಜ್ಞಾನವೂ ಇದೆ ಇಲ್ಲದಿದ್ರೆ ಪ್ರಪಂಚ ನಡೆಯೋದಿಲ್ಲ ಜೀವರು ಪ್ರಪಂಚದಲ್ಲಿ ಏನ್ ಕೆಲಸ ಮಾಡಬೇಕು ತತ್ವಾಭಿಮಾನಿಗಳು ಮಾಡಿಸಿದ್ರೆ ಮಾಡ್ಬೇಕು ಅವರು ಮಾಡಿಸ್ಬೇಕಾದ್ರೆ ಅವ್ರಿಗೆ ಪ್ರಪಂಚ ಕಾಣಿಸ್ಬೇಕು ಹಾಗಾಗಿ ಉತ್ತಮರಾದ ತತ್ವಾಭಿಮಾನಿ ದೇವತೆಗಳಿಗೆ ಎರಡೂ ಹಗಲೆ ಸಾಮಾನ್ಯ ಜನರಿಗೆ ಯಾವುದ ರಾತ್ರಿ ಅದು ತತ್ವ ಬ್ರಹ್ಮಜ್ಞಾನಿಗಳಿಗೆ ಹಗಲು ಇವರಿಗೆ ಯಾವ್ದು ಹಗಲು ಅದು ರಾತ್ರಿ ಅಂತ ಹೇಳಿದ್ದು ತತ್ವಾಭಿಮಾನಿ ದೇವತೆಗಳನ್ನು ಬಿಟ್ಟು ಬೇರೆಯವರಿಗೆ ತತ್ವಾಭಿಮಾನಿ ದೇವತೆಗಳಿಗೆ ಪರಮಾತ್ಮನೂ ಹಗಲಿದ್ದ ಹಾಗೆ ಪ್ರಪಂಚವೂ ಹಗಲಿದ್ದ ಹಾಗೆ ಪರಮಾತ್ಮನೂ ಕಾಣಿಸ್ತಾ ಇರ್ತಾನೆ ಜಗತ್ತೂ ಕಾಣಿಸ್ತದೆ ಆದ್ರಿಂದ ನಮ್ಮ ದೇಹದಲ್ಲಿ ಇದ್ಕೊಂಡು ನಮ್ಮಿಂದ ಅವರು ಕೆಲಸ ಮಾಡಿಸ್ತಾರೆ ಬ್ರಹ್ಮಜ್ಞಾನ ಬಂದ ಮೇಲೂ ಜಗತ್ತು ಕಂಡಿದೆ ಅಂತಂದ್ರೆ ಅದು ಸುಳ್ಳು ಸುಳ್ಳು ಅಂತ ಅಲ್ಲ ಸುಳ್ಳು ಹಾವು ಅಂತ ಜ್ಞಾನ ಬಂದ ಮೇಲೆ ಮತ್ತೆ ಅಲ್ಲ ಹಗ್ಗ ಅಂತ ಜ್ಞಾನ ಬಂದ ಮೇಲೆ ಮತ್ತೆ ಹಾವು ಅನ್ನೋ ಜ್ಞಾನ ಬರುದಿಲ್ಲ ಯಾಕೆ ಸುಳ್ಳಾದ್ರಿಂದ ಇದು ಹಾಗಲ್ಲ ಬ್ರಹ್ಮ ಜ್ಞಾನನೂ ಇದೆ ಪ್ರಪಂಚ ಜ್ಞಾನವೂ ಇದೆ ಬ್ರಹ್ಮಜ್ಞಾನಿಯಾದವರು ಕೆಲವು ಸಲ ವಿಷಯ ಭೋಗಗಳನ್ನ ಮಾಡ್ತಾರೆ ಯಾವಾಗ ಪ್ರಾರಬ್ಧ ಕರ್ಮದಿಂದ ಆ ಅಪರೋಕ್ಷ ಜ್ಞಾನಿಗಳಿಗೆ ಆ ಪರಮಾತ್ಮನ ಜ್ಞಾನ ತಿರೋಧಾನ ಆದಾಗ ಅಂದ್ರೆ ಮರೆಮಾಚಿದಾಗ ಆಗ ಭೋಗಾದಿಗಳನ್ನೆಲ್ಲ ಮಾಡ್ತಾರವರು ಸೂರ್ಯನಿಗೆ ಮೋಡ ಕವದಂತೆ ಬ್ರಹ್ಮಜ್ಞಾನಕ್ಕೆ ತಿರೋಧಾನ ಆದಾಗ ಪ್ರಪಂಚದ ವ್ಯವಹಾರ ಮಾಡ್ತಾರೆ ಆದರೆ ಆ ಭೋಗ ಏನ್ ಮಾಡ್ತಾರೆ ಒಂದ್ಸಲ ಬ್ರಹ್ಮಜ್ಞಾನಿಗಳಾಗಿರ್ತಾರೆ ಮೂಡ ಮುಚ್ಚಿದ ಹಾಗೆ ಆ ಬ್ರಹ್ಮಜ್ಞಾನ ಮುಚ್ಚಿ ಹೋಯಿತು ತಿರೋಹಿತ ಆಯಿತು ಅಂತಂದ್ರೆ ಆವಾಗ ಭೋಗ ಜೀವನ ನಡೆಸ್ತಾರೆ ಆದ್ರೆ ಆ ಭೋಗ ಸಂಸಾರಿಗಳ ಭೋಗದ ಹಾಗೆ ಅಲ್ಲ ಸಾಮಾನ್ಯ ಜನರ ಭೋಗದಂತೆ ಅಲ್ಲ ಸ್ವಲ್ಪ ವ್ಯತ್ಯಾಸ ಇದು ಏನು ಒಂದು ಸಲ ಅವರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆದದ್ರಿಂದ ಅದು ತಿರೋಧಾನ ಆದಾಗ ಏನು ಭೋಗಿಸ್ತಾರೆ ಅನಾಯಾಸವಾಗಿ ಭೋಗಿಸ್ತಾರೆ ಸಿಕ್ಕ್ರೆ ಅದನ್ನ ಭೋಗ ಮಾಡ್ತಾರೆ ಏನು ಸಿಗಲಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಲ್ಲ ಬ್ರಹ್ಮಜ್ಞಾನ ಆಗದೇ ಇದ್ದವರು ಮಾತ್ರ ಅವರು ಭೋಗಿಸುವಾಗ ಸಿಕ್ಕರೆ ಭೋಗಿಸ್ತಾರೆ ಅಂತಲ್ಲ ಸಿಗ್ಲಿ ಸಿಗ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಸಿಗದೆ ಇದ್ರೆ ದುಃಖ ಪಡ್ತಾರೆ ಸಿಕ್ಕರೆ ಉಬ್ಬುತ್ತಾರೆ ಕುಗ್ಗುತ್ತಾರೆ ಇದೆಲ್ಲ ಆಗ್ತದೆ ಆದರೆ ಬ್ರಹ್ಮಜ್ಞಾನ ಬಂದವರ ಭೋಗ ಈ ಥರದ್ದಲ್ಲ ನಿರ್ವಿಕಾರವಾಗಿ ಭೋಗಿಸ್ತಾರೆ ಏನಾದ್ರೂ ಇತ್ತ ತಿಂತಾರೆ ಇಲ್ಲ ಸುಮ್ಮನೆ ಇದ್ಬಿಡ್ತಾರೆ ಅದ್ರ ಬಗ್ಗೆ ತಲೆ ಸಮುದ್ರ ಸಮುದ್ರದೃಷ್ಟಾಂತ ಈಗ ಬ್ರಹ್ಮಜ್ಞಾನಿಗಳು ಸಮುದ್ರ ಇದ್ದ ಸಮುದ್ರಕ್ಕೆ ಯಾವ ನದಿ ಹೋಗಿ ಸೇರಿದ್ರೇನು ಬಿಟ್ರೇನು ಗಂಗಾದಿ ನದಿಗಳು ಚರಂಡಿ ನೀರು ಮಳೆ ನೀರು ಎಲ್ಲ ಬಂದು ಸೇರಿತು ಅಂತ ಸಮುದ್ರ ಏನಾದರೂ ಉಕ್ಕತದ ಅದು ಹಿಗ್ತದ ಅದು ಅದರದ್ದೇ ಬೇಕಾದಷ್ಟು ನೀರಿದೆ ಅದಕ್ಕೇನು ಹಿಗ್ಗಿಲ್ಲ ಉಬ್ಬೋದಿಲ್ಲ ಅಥವಾ ಮಳೆ ನೀರು ಬಂದು ಸೇರ್ಲಿಲ್ಲ ಅಂತ ಹೇಳಿ ಸಮುದ್ರಕ್ಕೆ ವ್ಯಥೆನೂ ಇಲ್ಲ ಕುಗ್ಗೋದೂ ಇಲ್ಲ ಅದರಂತೆ ಬ್ರಹ್ಮ ಸಾಕ್ಷಾತ್ಕಾರ ಪಡೆದವ್ರು ಭೋಗ ಸಾಮಗ್ರಿ ಇದ್ರೂ ಸರಿ ಇಲ್ದಿದ್ರು ಸರಿ ಅವ್ರು ಇದ್ರೆ ಭೋಗಿಸ್ತಾರೆ ಇಲ್ದಿದ್ರೆ ಇಲ್ಲ ಏನ್ ಸಿಕ್ಕರೆ ಅದನ್ನೇ ತಿಂತಾರೆ ಇಂಥದ್ದೇ ಆಗಬೇಕು ಅಂತೇನಿಲ್ಲ ಹೀಗೆ ಬ್ರಹ್ಮಜ್ಞಾನಿಗಳ ಭೋಗದಲ್ಲಿ ವ್ಯತ್ಯಾಸ ಇದೆ ಬ್ರಹ್ಮಜ್ಞಾನಿಗಳ ಭೋಗನೇ ಬೇರೆ ಥರ ಇರ್ತದೆ ಬ್ರಹ್ಮಜ್ಞಾನಿಗಳ ಆಗದೆ ಇದ್ದವರ ಭೋಗ ಬೇರೆ ಥರ ಇರ್ತದೆ ಬ್ರಹ್ಮಜ್ಞಾನಿಗಳಿಗೆ ಶಾಸ್ತ್ರ ವಿರುದ್ಧವಾದ ಇಚ್ಛೆ ಎಂದೂ ಬರೋದಿಲ್ಲ ನಾನು ಕರ್ತ ಅನ್ನುವ ಸ್ವಾಭಿಮಾನವೂ ಇರೋದಿಲ್ಲ ನಾನೇ ಸ್ವಾಮಿ ಅನ್ನೋ ಮಿಥ್ಯಾ ಜ್ಞಾನನೂ ಇರೋದಿಲ್ಲ ಅವರಿಗೆ ಸದಾ ಮನಸ್ಸಿನಲ್ಲಿ ಶಾಂತಿ ಇರ್ತದೆ ಇಂಥ ಬ್ರಹ್ಮಜ್ಞಾನ ಪಡೀಲಿಕ್ಕೆ ಪ್ರಯತ್ನ ಮಾಡಿದರೆ ಅವನು ಪುರುಷ ಇಲ್ಲದಿದ್ರೆ ಪಶು ಸಮಾನ ಆಗ್ತಾನೆ ಒಂದು ಸಲ ಬ್ರಹ್ಮಜ್ಞಾನ ಆದ್ಮೇಲೆ ಆಮೇಲೆ ಅವನಿಗೆ ಮೋಕ್ಷ ನಿಶ್ಚಯ ಒಂದು ಸಲ ಆಯ್ತು ಅಂದ್ರೆ ಅದು ನಿಶ್ಚಯನೇ ಪ್ರಾರಬ್ಧ ಕರ್ಮ ಸವಿಯೋ ತನಕ ಕಾಯ್ಬೇಕಷ್ಟೇನೆ ಅದೇ ಜನ್ಮದಲ್ಲಿಯೂ ಆಗಬಹುದು ಪ್ರಾರಬ್ಧ ಕರ್ಮ ಇದ್ರೆ ಜನ್ಮಾಂತರ ಪಡ್ಕೊಂಡು ಪ್ರಾರಬ್ಧ ಶೇಷ ಏನಿರ್ತದೆ ಉಳಿದದ್ದು ಅದನ್ನು ಮುಗಿಸ್ಕೊಂಡು ಆಮೇಲೆ ಮೋಕ್ಷ ಆಗ್ತದೆ ಯಾಕೆಂದ್ರೆ ಜ್ಞಾನ ಬಂದ ಮೇಲೆ ಪ್ರಾರಬ್ಧ ಕರ್ಮ ಬಿಟ್ಟು ಉಳಿದ ಕರ್ಮಗಳೆಲ್ಲ ನಾಶ ಆಗ್ತದೆ ಪ್ರಾರಬ್ಧ ಹಂಗೆ ಉಳಿದಿರ್ತದೆ ಅದು ಪೂರ್ತಿ ಮುಗಿಬೇಕು ಆ ಜನ್ಮದಲ್ಲಿ ಮುಗಿದಿದ್ರೆ ಅಲ್ಲೇ ಮೋಕ್ಷ ಇಲ್ಲ ಹತ್ತಾರು ಜನ್ಮದಲ್ಲಿ ಮುಗಿತದೆ ಅಂತಾದ್ರೂ ಅಷ್ಟು ಜನ್ಮ ಎತ್ತಿ ಪ್ರಾರಬ್ಧ ಭೋಗ ಮಾಡಿ ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು ಅಂತೂ ಬ್ರಹ್ಮಜ್ಞಾನ ಬಂದ ಮೇಲೆ ಒಂದು ಸಲ ಬ್ರಹ್ಮಜ್ಞಾನ ಬಂತು ಅಂದ್ರೆ ಮೋಕ್ಷ ನಿಶ್ಚಿತ ಯಾಕೆ ಬ್ರಹ್ಮಜ್ಞಾನ ಬಂದು ಕೂಡ್ಲೆ ಪ್ರಾರಬ್ಧನಾದ್ರೂ ಯಾಕೆ ಉಳಿಸ್ಬೇಕು ಎಲ್ಲಾ ಕರ್ಮನ ನಾಶ ಮಾಡಿ ಮೋಕ್ಷ ಕೊಡ್ಬೋದಲ್ಲ ಅಂದ್ರೆ ಜ್ಞಾನ ಬಂದು ಕೂಡ್ಲೆ ಅವರು ಮೋಕ್ಷಕ್ಕೇ ಹೋಗಿಬಿಟ್ರೆ ಬ್ರಹ್ಮ ಹೇಗಿದ್ದಾನೆ ಅಂತ ನಮಗೆ ಹೇಳೋರು ಯಾರು ಮೋಕ್ಷಕ್ಕೆ ಹೋದವ್ರಿಗೆ ಇಲ್ಲಿರುವವ್ರಿಗೆ ಕಾಂಟ್ಯಾಕ್ಟ್ ಇರೋದಿಲ್ಲ ಆದ್ರಿಂದ ಬ್ರಹ್ಮಜ್ಞಾನ ಬಂದ ಮೇಲೆ ಸ್ವಲ್ಪ ಕಾಲ ಅವರನ್ನ ಭೂಮಿಯಲ್ಲಿ ಉಳಿಸಿರ್ತಾನೆ ಯಾಕೆ ಅಂದ್ರೆ ಅವರು ತಾವು ಏನು ಪರಮಾತ್ಮ ನೋಡಿರ್ತಾರೆ ಅವನ ಬಗ್ಗೆ ಉಪದೇಶ ಮಾಡ್ಲಿ ಅಂತ ಅವ್ರನ್ನ ಉಳಿಸ್ತಾನೆ ಅವರು ಭೋಗ ಪ್ರಾರಬ್ಧ ಭೋಗ ಮಾಡುವ ಕಾಲದಲ್ಲಿ ಬೇರೆಯವರಿಗೆ ಉಪದೇಶನೂ ಮಾಡ್ತಾರೆ ಜ್ಞಾನ ಆದ ಕೂಡಲೇ ಮೋಕ್ಷಕ್ಕೆ ಹೋಗಿಬಿಟ್ರೆ ಇಲ್ಲಿ ಉಪದೇಶ ಮಾಡೋರು ಯಾರು ಮೋಕ್ಷಕ್ಕೆ ಹೋದ್ಮೇಲಂತೂ ಕಾಂಟ್ರಾಕ್ಟ್ ಇರೋದಿಲ್ಲ ಸಂಪರ್ಕ ಇರೋದಿಲ್ಲ ಆದ್ರಿಂದ ಉಪದೇಶಕ್ಕೋಸ್ಕರ ಅವರ ಪ್ರಾರಬ್ಧ ಮುಗಿಯೋ ತನಕ ಅವ್ರನ್ನ ಇರಲಿ ಅಂತ ಉಳಿಸಿರ್ತಾನೆ ಪರಮಾತ್ಮ ಅದಕ್ಕೋಸ್ಕರ ಅನೇಕ ಜನ್ಮಗಳನ್ನು ಕೊಟ್ಟು ಸಜ್ಜನರನ್ನೆಲ್ಲ ಉದ್ಧಾರ ಮಾಡಿಸಿ ಆಮೇಲೆ ಅವರಿಗೆ ಮೋಕ್ಷ ಕೊಡ್ತಾನೆ ಅದು ಪ್ರಾರಬ್ಧ ಕರ್ಮ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ದೊಡ್ಡವರು ಅಂತ ಅರ್ಥ ಈಗ ಬಹಳ ದೊಡ್ಡ ಮಟ್ಟದ ಜೀವರಿಗೆ ಪ್ರಾರಬ್ಧ ಕರ್ಮ ಅನುಭೋಗ ಜಾಸ್ತಿ ಈಗ ಬ್ರಹ್ಮದೇವ್ರು ಇದ್ದಾರೆ ಅವ್ರಿಗೆ ನೂರು ವರ್ಷ ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕು ಅವ್ರು ಪ್ರಾರಬ್ಧ ಕರ್ಮ ಅಂದ್ರೆ ಪಾಪ ಅಂತಲೇ ಅರ್ಥ ಅಲ್ಲ ಪುಣ್ಯ ರುದ್ರಾದಿಗಳಿಗೆ ಸ್ವಲ್ಪ ಕಡಿಮೆ ಕಡಿಮೆ ದೊಡ್ಡ ದೊಡ್ಡ ದೇವತೆಗಳಿಗೆ ಪ್ರಾರಬ್ಧ ಜಾಸ್ತಿ ಕಡಿಮೆ ದೇವತೆಗಳಿಗೆ ಪ್ರಾರಬ್ಧ ಕಡಿಮೆ ಯಾರಿಗೆ ಹೆಚ್ಚು ಪ್ರಾರಬ್ಧ ಕರ್ಮ ಇರ್ತದೋ ಆ ಪ್ರಾರಬ್ಧ ಸವಿಯೋ ತನಕ ಅವರು ಭೂಮಿಯಲ್ಲೇ ಇರಬೇಕು ಭಗವಂತನ ಸೇವೆ ಮಾಡ್ತಾ ಇರ್ತಾರೆ ಅಷ್ಟು ಸೇವೆ ತಗೊಳ್ಳಿಕ್ಕೋಸ್ಕರ ಅವರಿಗೆ ಪ್ರಾರಬ್ಧ ಕರ್ಮ ಜಾಸ್ತಿ ಆದ್ರಿಂದ ಅಷ್ಟು ಸೇವೆ ಮಾಡಿದ್ರಿಂದ ಅವರಿಗೆ ಮೋಕ್ಷವೂ ಕೂಡ ಉತ್ತಮ ಮಟ್ಟದ ಮೋಕ್ಷ ಆಗ್ತದೆ ಆ ಜೀವರು ದೊಡ್ಡವರು ಅವರ ಪ್ರಾರಬ್ಧ ಕರ್ಮನೂ ಬಹಳ ಇರ್ತದೆ ಅಷ್ಟು ವರ್ಷ ಅವರು ಅದನ್ನು ಸವಿಸಲಿಕ್ಕೆ ಪ್ರಯತ್ನ ಪಡಬೇಕು ಆವಾಗ ಸೇವೆ ಮಾಡ್ತಾರೆ ಅದರಿಂದ ಶ್ರೇಷ್ಠವಾದ ಮೋಕ್ಷ ಪ್ರಾರಬ್ಧ ಕರ್ಮ ಕಡಿಮೆ ಇದ್ರೆ ಅವನ ಅಲ್ಪ ಜೀವ ಅಂತ ಅರ್ಥ ಸಣ್ಣ ಜೀವ ಸಣ್ಣ ಮಟ್ಟದವನು ಅವನಿಗೆ ಕಡಿಮೆ ಪ್ರಾರಬ್ಧ ಬೇಗ ತೀರ್ತದೆ ಅತ್ತಿರೋದ್ರೊಳಗೆ ತೀರೋದ್ರೊಳಗೆ ಎಷ್ಟಾಯ್ತೋ ಅಷ್ಟೇ ಸೇವೆ ಮಾಡ್ತಾನೆ ಮೋಕ್ಷಕ್ಕೆ ಹೋಗ್ತಾನೆ ಆವಾಗ ಅವನಿಗೆ ಇದು ಕಡಿಮೆ ಆನಂದನೂ ಕಡಿಮೆ ಪ್ರಾರಬ್ಧ ಕರ್ಮ ಇರೋ ತನಕ ಪರಮಾತ್ಮನ ಸ್ಮರಣೆ ಬರಲ್ಲ ಅದು ಪರಮ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅಂತ್ಯಕಾಲದಲ್ಲಿ ಪ್ರಾಣೋತ್ಕ್ರಮಣ ಆಗುವಾಗ ಪರಮಾತ್ಮನ ಸ್ಮರಣೆ ಬರೋದು ಮುಖ್ಯ ಆದರೆ ಪ್ರಾಣೋತ್ಕ್ರಮಣದಲ್ಲಿ ಪ್ರಾಣ ಹೋಗುವಾಗ ಭಗವಂತನ ಸ್ಮರಣೆ ಬರಬೇಕಾದ್ರೆ ಪೂರ್ತಿ ಪ್ರಾರಬ್ಧ ಹೋದಾಗಲೇ ಬರ್ತದೆ ಅಲ್ಲಿ ತನಕ ಎಷ್ಟು ಜನ್ಮದಲ್ಲಿ ಅವರು ಮರಣ ಆಗ್ತಿರ್ತದೆ ಆದ್ರೆ ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಬರಲ್ಲ ಬಂತು ಅಂತಂದ್ರೆ ಅವರ ಪ್ರಾರಬ್ಧ ಕರ್ಮ ಮುಗಿದಿತ್ತು ಅಂತ ಅರ್ಥ ಭೀಷ್ಮಾಚಾರ ಪ್ರಾರಬ್ಧ ಕರ್ಮ ಇನ್ನೂ ಇತ್ತು ಮುಗಿದಿದ್ದಿಲ್ಲ ಅದಕ್ಕೆ ಅವರಿಗೆ ಭೀಷ್ಮಾಚಾರ್ಯರಿಗೆ ಅಂತ್ಯಕಾಲದಲ್ಲಿ ವಿಷ್ಣು ಸ್ಮರಣೆ ಬರಲಿಲ್ಲ ತನ್ನ ರೂಪ ಚಿಂತನೆ ಮಾಡಿಕೊಂಡು ಅವರು ಪುನರ್ಜನ್ಮ ಮತ್ತೆ ವಸು ವಸುಗಳಾಗಿ ಸೇರಿದ್ರು ಆಗ ಅವರಿಗೆ ಮೋಕ್ಷ ಆಗಲಿಲ್ಲ ಅಂತ್ಯಕಾಲದಲ್ಲಿ ಸ್ಮರಣೆ ಬರೋದು ಪ್ರಾರಬ್ಧ ಕರ್ಮ ಸವದ ಮೇಲೇನೆ ಇನ್ ಕೆಲವರು ಏನ್ ಹೇಳ್ತಾರೆ ಕೆಲವು ಮತದವರು ಅಂದರೆ ಯಾವ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗ್ತದೋ ಆ ಜನ್ಮದಲ್ಲೇ ಮೋಕ್ಷ ಅಪರೋಕ್ಷ ಜ್ಞಾನ ಬಂದ್ಮೇಲೆ ಪುನರ್ಜನ್ಮ ಇಲ್ಲ ಅಂತ ಕೆಲವರು ಮತ ಆಚಾರ್ಯ ಮತ ಹಾಗಲ್ಲ ಅಪರೋಕ್ಷ ಜ್ಞಾನ ಬಂದ ಮೇಲೂ ಎಷ್ಟೋ ಜನ್ಮ ಎತ್ತಬೇಕು ಪ್ರಾರಬ್ಧ ಅನುಭವಿಸ್ಲಿಕ್ಕೆ ಆವಾಗ ಉಪದೇಶನೂ ಮಾಡ್ತಾರವ್ರು ಸೇವೆನೂ ಮಾಡ್ತಾರೆ ಬೇರೆಯವ್ರು ಹೇಳೋದು ಕೆಲವರು ಅಪರೋಕ್ಷ ಆದ ಜನ್ಮದಲ್ಲೇ ಮೋಕ್ಷ ಅವರಿಗೆ ಪುನರ್ಜನ್ಮ ಇಲ್ಲ ಮತ್ತೆ ಪ್ರಾರಬ್ಧ ಕರ್ಮ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ಕಾಯವ್ಯೂಹ ಅಂತ ಒಂದಿದೆ ಕಾಯವ್ಯೂಹ ಅಂದ್ರೆ ಒಂದೇ ಜನ್ಮದಲ್ಲಿ ಐವತ್ತು ನೂರು ದೇಹ ಪಡೆಯೋದು ಆ ಜೀವ ಒಂದೊಂದು ಅಂಶದಿಂದ ಅಷ್ಟು ದೇಹದಲ್ಲಿ ಪ್ರವೇಶ ಮಾಡೋದು ಅನುಭವಿಸೋದು ನೂರು ಜನ್ಮದ ಪ್ರಾರಬ್ಧವನ್ನು ಒಂದೇ ಜನ್ಮದಲ್ಲಿ ಅನುಭವಿಸ್ತಾರೆ ನೂರು ದೇಹ ಪಡ್ಕೊಂಡು ಅಂತೂ ಅಪ್ರ ಅಪರೋಕ್ಷ ಜ್ಞಾನ ಆದ ಕೂಡ್ಲೆ ಅದರ ಸಾಮರ್ಥ್ಯದಿಂದ ಹತ್ತಾರು ದೇಹ ಪಡ್ಕೊಂಡು ಅದರೊಳಗೆ ಪ್ರವೇಶ ಮಾಡಿ ಅನುಭೋಗಿಸಿ ಅದೇ ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೀಗೆ ಹೇಳೋರು ಇದ್ದಾರೆ ಪುನರ್ಜನ್ಮ ಇಲ್ಲ ಅಂತ ಆದ್ರೆ ಇದು ಪ್ರಮಾಣ ವಿರುದ್ಧ ಯಾಕೆ ರುದ್ರದೇವರು ಬ್ರಹ್ಮಜ್ಞಾನಿಗಳು ಅವರಿಗೆಲ್ಲ ಅಪರೋಕ್ಷ ಆಗಿದೆ ಆದರೂ ಎಷ್ಟು ಕಲ್ಪ ಸಾಧನೆ ಮಾಡ್ಬೇಕು ಅವರು ಮುಂದಿನ ಕಲ್ಪದಲ್ಲಿ ಪುನಃ ಶೇಷರ ಶೇಷದೇವರಾಗಿ ಹುಡ್ತಾರೆ ಪುನರ್ಜನ್ಮ ಇದ್ದೇ ಇದೆ ಉಪದೇಶ ಮಾಡ್ಲಿಕ್ಕೋಸ್ಕರ ಭೂಮಿಯಲ್ಲಿ ಮತ್ತೆ ಮತ್ತೆ ಜನ್ಮ ಎತ್ತುತ್ತಿರ್ತಾರೆ ತಿರ್ತಾರೆ ಅದರಿಂದ ಅಪರೋಕ್ಷ ಜ್ಞಾನ ಆದ ಜನ್ಮದಲ್ಲೇ ಮೋಕ್ಷ ಆಗ್ತದೆ ಅನ್ನೋದು ಮಧ್ವಾಚಾರ್ಯರು ಅದು ಪ್ರಮಾಣ ವಿರುದ್ಧ ರುದ್ರಾದಿಗಳೆಲ್ಲ ಬ್ರಹ್ಮಜ್ಞಾನಿಗಳು ಪುನರ್ಜನ್ಮ ಪಡೆದಿದ್ದಾರೋ ಇಲ್ವೋ ಅಂತ ತೋರಿಸ್ತಾ ಇದ್ದಾರೆ ಹೀಗೆ ಬೇಕಾದಷ್ಟು ಉದಾಹರಣೆ ಇದೆ ಅಂತೂ ನಿಯಮ ಇಲ್ಲ ಪುನರ್ಜನ್ಮ ಇಲ್ವೇ ಇಲ್ಲ ಅಂತ ನಿಯಮ ಇಲ್ಲ ಪುನರ್ಜನ್ಮ ಪಡೆದು ಹೋಗ್ಬಹುದು ಆ ಜನ್ಮದಲ್ಲಿ ಹೋಗ್ಬಹುದು ಅಥವಾ ಹತ್ತು ಜನ್ಮದಲ್ಲಿ ಹೋಗ್ಬಹುದು ಇಪ್ಪತ್ತು ಜನ್ಮದಲ್ಲಿ ಹೋಗ್ಬಹುದು ಪುನರ್ಜ ಅದೇ ಜನ್ಮದಲ್ಲೇ ಹೋಗ್ತಾರೆ ಅಂತ ನಿಯಮ ಮಾಡೋ ಹಾಗಿಲ್ಲ ಅಂತೂ ಬ್ರಹ್ಮಜ್ಞಾನ ಬಂದ ಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದಂತೂ ನಿಯಮ ಆದ್ರೆ ಒಂದು ಪ್ರಶ್ನೆ ಬರ್ತದೆ ಅಲ್ಲ ಬ್ರಹ್ಮಜ್ಞಾನ ಬಂದ ಮೇಲೆ ಅಪರೋಕ್ಷ ಆದ್ಮೇಲೆ ಎಷ್ಟೋ ಜನ್ಮ ಎತ್ತಿ ಪ್ರಾರಬ್ಧ ಅನುಭವಿಸಿ ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಅಷ್ಟೊತ್ತಿಗೆ ಈ ಬ್ರಹ್ಮಜ್ಞಾನದ ಪವರ್ ಹೋಗಿರ್ತದೆ ಈ ಇದು ಇರ್ತದೆ ನೋಡಿ ಡಾಂಬರ್ ಗುಳಿಗೆ ಅಂತ ಈ ಜಿರಳೆ ಬರಬಾರದು ಅಂತ ಒಂದು ಬಿಳಿಯದೊಂದು ಗುಳಿಗೆ ಥರ ಇರ್ತದೆ ಅದೊಂದಿಷ್ಟು ದಿವ್ಸ ಆದ್ರೆ ತಾನೇ ಡಿಸಪಿಯರ್ ಆಗಿ ಬಿಡ್ತದೆ ಹಾಗೆ ಬ್ರಹ್ಮಜ್ಞಾನ ಬಂದ ಜನ್ಮದಲ್ಲಿ ಮೋಕ್ಷ ಆಗದೆ ಹತ್ತಾರು ಜನ್ಮಗಳನ್ನ ಕಾಯ್ತಾ ಕೂತ್ಕೊಂಡ್ರೆ ಅಷ್ಟೊತ್ತಿಗೆ ಬ್ರಹ್ಮಜ್ಞಾನ ತಾನೇ ಪವರ್ ಕಳ್ಕೊಂಡ್ಬಿಡ್ತದೆ ಅಂದ್ರೆ ಅದಿಲ್ಲ ಪರಮಾತ್ಮನ ಸಂಕಲ್ಪದಂತೆ ಆ ಬ್ರಹ್ಮಜ್ಞಾನ ಹಂಗೆಲ್ಲ ಪವರ್ ಕಳ್ಕೊಳ್ಳೋದಿಲ್ಲ ಮೋಕ್ಷ ಕೊಟ್ಟೇ ಕೊಡ್ತದೆ ಪ್ರಾರಬ್ಧ ಕರ್ಮ ಮುಗಿಯೋದೇ ತಡ ಮುಗೀತು ಅಂತಂದ್ರೆ ಅವರಿಗೆ ಉತ್ತರ ಕರ್ಮ ಮಾಡಲಿ ಬಿಡ್ಲಿ ಬ್ರಹ್ಮಜ್ಞಾನ ಆಗಿರ್ತದೆ ಪ್ರಾರಬ್ಧ ಕರ್ಮ ಮುಗಿದಿರ್ತದೆ ಮೋಕ್ಷ ಆಗೇ ಬಿಡ್ತದೆ ಅಲ್ಲಿ ಮೋಕ್ಷ ಆಗ್ತದೆ ಅನ್ನೋದನ್ನ ಹೇಳುವಾಗ ಕೃಷ್ಣ ನಿರ್ವಾಣ ಬ್ರಹ್ಮನನ್ನು ಹೊಂದತಾನೆ ಅಂತ ಬರೀತಾರೆ ಬ್ರಹ್ಮ ನಿರ್ವಾಣ ಮೃಚ್ಛತಿ ಸ್ಥಿತ್ವ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ನಿರ್ವಾಣ ಬ್ರಹ್ಮ ಅಂದ್ರೆ ನಿರ್ವಾಣ ಅಂದ್ರೆ ಪ್ರಾಕೃತ ಶರೀರ ಇಲ್ಲದೆ ಇರುವ ಚಿದಾನಂದಮಯ ದೇಹನಾದ ಪರಮಾತ್ಮನನ್ನ ಪಡಿತಾನೆ ಅಂತ ಅರ್ಥ ನಿರ್ವಾಣ ಅಂತ ಹಾಕದೇ ಹೋಗಿದ್ರೆ ಚತುರ್ಮುಖ ಬ್ರಹ್ಮದೇವರ ಹತ್ರ ಅಂತ ಅರ್ಥ ಆಗಿಬಿಡ್ತಿತ್ತು ಬ್ರಹ್ಮ ಶಬ್ದಕ್ಕೆ ಚತುರ್ಮುಖ ಅಂತಲೂ ಅರ್ಥ ಇದೆ ಚತುರ್ಮುಖನ ಹತ್ರ ಹೋಗೋದಿಲ್ಲ ಪರಮಾತ್ಮನ ಬಳಿಯೇ ಹೋಗ್ತಾರೆ ಅದಕ್ಕೆ ನಿರ್ವಾಣ ಬ್ರಹ್ಮ ಅಂತಂದು ಅದರಿಂದ ನಿರ್ವಾಣ ಅಂದ್ರೆ ಶರೀರನೇ ಇಲ್ಲ ಅಂತ ಅರ್ಥ ಅಲ್ಲ ಪರಮಾತ್ಮನಿಗೆ ಶರೀರ ಇದೆ ಅಂತ ವೇದ ಇದೆ ಅದರಿಂದ ಭೌತಿಕ ಶರೀರ ಇಲ್ಲದೆ ಇರುವ ಪರಬ್ರಹ್ಮ ಪರಮಾತ್ಮನ ಬಳಿ ಹೋಗ್ತಾನೆ ಇಲ್ಲಿಗೆ ದ್ವಿತೀಯ ಅಧ್ಯಾಯ ಮುಕ್ತಾಯ ಆಗ್ತದೆ ಮತ್ತೆ ಅರ್ಜುನ ಏನ್ ಕೇಳಿದ ಕೃಷ್ಣ ಏನ್ ಹೇಳಿದ ಅನ್ನೋದನ್ನ ನಾಳೆ ಮುಂದುವರೆಸ್ತು ಕೃಷ್ಣಾರ್ಥ